ಐ ಫ್ರೆಂಡ್ಸ್ ಹ್ಯಾಮ್ ಪ್ರಿಂತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸ್ನೇಹಿತರೆ ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ನೋಡೋಣ ಈ ಒಂದು ವೀಡಿಯೋದಲ್ಲಿ ವೀಕ್ಲಿ ಕರೆಂಟ್ ಅಫೇರ್ಸ್ ಅಂದರೆ ಜೂನ್ ಮಂತ್ ಇವ ಜೂನ್ ಮಂತು ಒಂದನೇ ತಾರೀಕಿಂದ ಸಿಕ್ಸ್ತ್ ಓಕೆ ಒಂದು ವೀಕ್ದು ಕಂಪ್ಲೀಟ್ ಕರೆಂಟ್ ಅಫೇರ್ಸ್ನ ಈ ಒಂದು ವೀಡಿಯೋದಲ್ಲಿ ನೋಡೋಣ ಇದನ್ನ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಕೆ ಎ ಎಸ್ ಆಗಿರ್ಬೋದು ನೀವು ಎಫ್ ಡಿ ಎ ಪಿ ಎಸ್ ಆಗಿರ್ಬೋದು ಆ ಎಕ್ಸಾಮ್ನ ಹೇಗೆ ಕೇಳ್ತಾರೆ ಅಂತ ಆ ಒಂದು ಇದ್ರ ಮೇಲೆ ಬೇಸಿಸ್ ಮೇಲೆ ಇದು ಮಾಡಿರ್ತಕ್ಕಂಥದ್ದು ನಿಮಗೆ ಕ್ವಿಝ್ ಎಮ್ ಸಿ ಕ್ಯೂ ರೀತಿಲಿರ್ತಕ್ಕಂಥದ್ದು ಇಲ್ಲಿ ನಿಮಗೆ ಡೀಟೇಲ್ ಆಗಿ ಅನಾಲಿಸ್ ಮಾಡ್ತೀನಿ ಪ್ರತಿಯೊಂದು ಕ್ವಶನ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಇಂದ ವೀಕ್ಲಿ ಬೇಸಿಸ್ ಮೇಲೆ ನಾನು ಕರೆಂಟ್ ನ ಕವರ್ ಮಾಡ್ತಾ ಬರ್ತೀನಿ ಓಕೆ ಫೈನ್ ಸೊ ಅನ್ನ ಅಕಾಡೆಮಿ ನಿಮ್ಗೆ ಗೊತ್ತಿರೋ ಮೂವತ್ತು ಪ್ಲಸ್ ಎಜುಕೇಟೆಡ್ ಇರ್ತಕ್ಕಂಥ ಪ್ಲಾಟ್ಫಾರ್ಮ್ ಇಲ್ಲಿ ಕೆ ಎಸ್ ಪಿ ಐ ಎಫ್ ಡಿ ಎಸ್ ಡಿ ಎ ಪಿ ಒ ಪಿ ಸಿ ಎಲ್ಲ ಎಕ್ಸಾಮ್ಗಳು ಕೂಡ ನಿಮಗೆ ಇಲ್ಲಿ ಕೋರ್ಸಸ್ ಸಿಗ್ತಕ್ಕಂಥದ್ದು ದೆಹಲಿ ಮತ್ತು ಹೈದರಾಬಾದ್ ಮಾದರಿ ಬೋಧನಾ ವಿಧಾನ ಇರ್ತಾ ಇರುತ್ತೆ ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಕ್ಲಾಸಸ್ ಇರುತ್ತೆ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಇರುತ್ತೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಎಜುಕೇಟೆಡ್ ಜೊತೆ ಚಾಟ್ ಕೂಡ ಮಾಡ್ಬೋದು ಪ್ಲಸ್ ಕೋರ್ಸಸ್ ತಗೊಂಡ್ರೆ ನಿಮಗೆ ಸ್ಟ್ರಕ್ಚರ್ಡ್ ಕೋರ್ಸಸ್ ಇರುತ್ತೆ ಎನಿ ಕೋರ್ಸಸ್ನ ಇವಾಗ ಆ್ಯಕ್ಸ ಆ್ಯಕ್ಸಸ್ ಮಾಡ್ಬೋದು ಫೈನ್ ಸೊ ಇದು ಪ್ಲಸ್ ಕೋರ್ಸಸ್ ಏನು ರೇಟ್ ಆಗುತ್ತೆ ಅಂತಂದರೆ ನೀವು ಅನ್ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಲರ್ನಿಂಗ್ ಆ್ಯಪ್ನ ಅಲ್ಲಿ ನೀವು ಕರ್ನಾಟಕ ಪಿ ಎಸ್ ಸಿ ಅನ್ನೋ ಸೆಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಕಾಣಿಸಿಕ್ತಕ್ಕಂಥದ್ದು ಇಲ್ಲಿ ಸ್ಪೆಷಲ್ ಫ್ರೀ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತೀವಿ ಜೊತೆಗೆ ಪ್ಲಸ್ ಅಲ್ಲಿ ನಿಮಗೆ ಪರ್ ಮಂತ್ಗೆ ತೌಸಂಡ್ ಫೋರ್ ಹಂಡ್ರೆಡ್ ಬೀಳುತ್ತೆ ಸ್ಯಾ ಟ್ವೆಲ್ ಮಂತ್ಸ್ ಆದರೆ ಫೈವ್ ಏಯ್ಟಿ ತ್ರೀ ರುಪೀಸ್ ಅಂದರೆ ಪರ್ ಮಂತ್ಗೆ ಫೈ ಏಯ್ಟಿ ತ್ರೀ ರುಪೀಸ್ ಆಗುತ್ತೆ ಅಂದರೆ ಹೆಚ್ಚು ಮಂತ್ ತೊಗೊಂಡಷ್ಟು ನಿಮಗೆ ದ ಪರ್ ಮಂತ್ ಕಾಸ್ಟ್ ಅಂತ ಕಮ್ಮಿ ಆಗ್ತಾ ಹೋಗ್ತಕ್ಕಂಥದ್ದು ಸೊ ಏನಕ್ಕೆ ಕೇಳ್ತಾ ಇದ್ದೀವಿ ಇದೆಲ್ಲ ಡೀಟೇಲ್ ಆಗಿ ಅಂತಂದರೆ ಇಲ್ಲಿ ನಿಮಗೆ ಇ ಎಮ್ ಐ ಆಪ್ಷನ್ಸು ಕೂಡ ಇದೆ ನೀವು ಜಾಸ್ತಿ ಮಂತ್ಗೆ ತೊಗೊಂಡಾಗ ಏನಾಗುತ್ತೆ ಸಿಕ್ಸ್ ಮಂತ್ಸ್ ತೊಗೊಂಡ್ರೆ ಅಂತ ಇಟ್ಕೊಳ್ಳಿ ನೀವು ಪರ್ ಮಂತ್ ಪ ಇ ಎಮ್ ಐ ಆಗಿ ಪರ್ ಮಂತಾಗಿ ಕೂಡ ಕಟ್ಕೊಂಡು ಹೋಗ್ಬೋದು ಜೊತೆಗೆ ಸಲ ನೀವು ಈ ಪ್ಲಸ್ ಕೋರ್ಸಸ್ಗೆ ಆದರೆ ನೀವು ಎನಿ ಕೋರ್ಸಸ್ ಎನಿ ಎಜುಕೇಟರ್ಸ್ನ ಆ್ಯಕ್ಸಸ್ ಮಾಡ್ಬೋದು ಜೊತೆಗೆ ಇಲ್ಲಿ ಇದಕ್ಕಿಂತ ರೇಟ್ಸ್ ನಿಮಗೆ ಕಮ್ಮಿ ಬೇಕಪ್ಪ ಅಂತಂದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ನನ್ನ ಒಂದು ರೆಫರಲ್ ಕೋಡ್ ಪುನೀತ್ ಲೈವ್ ಅಂತಕ್ಕಂಥ ರೆಫರಲ್ ಕೋಡನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಪಿ ಯು ಎನ್ ಡಬ್ಲ್ಯು ಟಿ ಎಲ್ ಐ ವಿ ಇ ಅಂತ ಮತ್ತು ಕೆ ಎಸ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಇದೆ ಪಿ ಎಸ್ ಐ ಕೂಡ ಟೆಸ್ಟ್ ಸೀರೀಸ್ ಲಾಂಚ್ ಮಾಡ್ತಾ ಇದ್ದಾರೆ ಮತ್ತು ಫ್ರೀ ಟೆಸ್ಟ್ ಸೀರೀಸ್ ಇದೆ ಜೂನ್ ಸೆವೆಂಟೀನ್ ಮತ್ತು ಫೋರ್ಟೀನ್ ದಯವಿಟ್ಟು ಅಟೆಂಡ್ ಮಾಡಿ ಸೊ ಇದೆಲ್ಲ ನಿಮ್ಗೆ ಏನಾಗುತ್ತೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ದ ಲೆವೆಲ್ ಆಫ್ ಎಕ್ಸಾಮಿನೇಷನ್ ಹೆಂಗೆ ಕೇಳ್ತಾರೆ ಆ ರೀತಿ ಮಾಡ್ತಿದ್ದಾರೋ ಇಲ್ವೋ ಅಂತಕ್ಕಂಥದ್ದು ನಿಮಗೆ ಆಕ್ಸೆಸ್ ಮಾಡ್ಬೋದು ಫ್ರೀ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿ ಫೈನ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಲಾಸ್ಟ್ ಒಂದು ವೀಕಲ್ಲಿ ಏನೇನು ಕರೆಂಟ್ ಅಫೇರ್ ಜರು ಇದು ನಾನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮತ್ತೆ ರಾಜ್ಯ ಎಲ್ಲಾನು ಕನ್ಸಿಡರ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ತಂದಿರತಕ್ಕಂಥ ಒಂದು ಕರೆಂಟ್ ಅಫೇರ್ ಸೀರೀಸ್ ಸ್ನೇಹಿತರೆ ಇತ್ತೀಚೆಗೆ ಅಮೇರಿ ಐಸ್ ಶೆಲ್ಫ್ ಅಂತಕ್ಕಂಥದ್ದು ಸುದ್ದಿಲಿತ್ತು ಇದು ಯಾವ ಪ್ರದೇಶದಲ್ಲಿದೆ ನಿಮಗೆ ಈ ಫಿಗರ್ ನೋಡಿದ್ರೆ ಕೂಡ ನಿಮ್ಗೊಂದು ಹಿಂಟ್ ಸಿಗುತ್ತೆ ಎಕ್ಸಾಮಲ್ಲಿ ನಿಮ್ಗೆ ಕೇಳ್ತಾರೆ ಅಮೇರಿ ಐಸ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೂಡ ಕೇಳ್ತಾರೆ ನಾನು ನಿಮಗೆ ಒಂದೊಂದು ಕ್ವಶನ್ ಯಾವ ರೀತಿ ಕೇಳ್ಬೋದು ಎಕ್ಸಾಮಲ್ಲಿ ಅಂತ ಹೇಳ್ತಾ ಹೋಗ್ತೀನಿ ಕೆನಡಾನ ಅಂಟಾರ್ಟಿಕನ ಗ್ರೀನ್ಲ್ಯಾಂಡ್ ರಷ್ಯಾದ ಆರ್ಟಿಕ್ ಸರ್ಕಲ್ ಅಂದರೆ ನಿಮ್ಗೆ ಗೊತ್ತಿದೆ ಇದು ಆರ್ಟಿಕ್ ಸರ್ಕಲ್ ಇದು ಅಂಟಾರ್ಟಿಕ್ ಸರ್ಕಲ್ ನಮ್ಮ ಭಾ ಭೂಗೋಳನ ಅಂದರೆ ಪ್ರಪಂಚನ ನಮ್ಮ ಏನು ಅಂಡಾಕಾರ ಇದೆ ಅದನ್ನು ತಗೊಂಡಾಗ ನಿಮ್ಗೆ ಗೊತ್ತಿದೆ ಮೇಲ್ಗಡೆದು ಆರ್ಟಿಕ್ ಎಳ್ಗಡೆದು ಅಂಟಾರ್ಟಿಕಲ್ ಸೊ ಇಲ್ಲಿ ಕ್ರಷ್ಯಾದ ಹತ್ರ ಇರ್ತಕ್ಕಂಥ ಆರ್ಟಿಕ್ ಸರ್ಕಲ್ ಅಲ್ಲ ಅಂಟಾರ್ಟಿಕ ಗ್ರೀನ್ಲ್ಯಾಂಡ್ ಕೆನಡಾನ ಸೊ ದಯವಿಟ್ಟು ನೀವು ಕಮೆಂಟ್ ಮಾಡ್ತಾ ಹೋಗ್ಬೇಕು ಇಲ್ಲಿ ಒಂದ್ ಎರಡು ಸೆಕೆಂಡ್ ಗ್ಯಾಪ್ ಕೊಡ್ತೀನಿ ನೀವು ಆನ್ಸರ್ ಬೇಕಾದ್ರೆ ಪಾಸ್ ಮಾಡಿ ಆನ್ಸರ್ ಮಾಡಿ ಅಗೇನ್ ಯು ಸ್ಟಾರ್ಟ್ ದ ವಿಡಿಯೋ ಓಕೆ ಸೊ ಆನ್ಸರ್ ಮಾಡಿದೆ ಅನ್ಕೊಂಡ್ ಅನ್ಕೋತೀನಿ ಸ್ನೇಹಿತರೆ ಫಾರ್ ದಿಸ್ ಕ್ವಶನ್ ದ ಆನ್ಸರ್ ಇಸ್ ಅಂಟಾರ್ಟಿಕಾ ಓಕೆ ಅಂಟಾರ್ಟಿಕಾ ಅಂದ್ರೆ ಈ ರೀಜನ್ ಸೊ ದಲ್ಲಿ ಏನಿಕಪ್ಪ ಈ ಅಮೆರಿ ಐ ಶೆಲ್ಫ್ ಅಂತಕ್ಕಂಥ ವೆರಿ ಒನ್ ಆಫ್ ದ ವೆರಿ ಬಿಗ್ಗೆಸ್ಟ್ ಐ ಶೆಲ್ಫ್ ಇದು ಐಸ್ ಶೆಲ್ಫ್ ಅಂದರೆ ನಥಿಂಗ್ ಬಟ್ ಏನು ಅಂದರೆ ನಿಮಗೆ ಈ ಗ್ಲೇಷಿಯರ್ ಅಂತ ಇರ್ತಾರೆ ಹಿಮಗಡ್ಡೆಗಳು ದೊಡ್ಡ ದೊಡ್ಡ ಇರ್ತವೆ ಅಂಟಾರ್ಟಿಕಾ ಆರ್ಟಿಕ್ ಸರ್ಕದಲ್ಲಿ ಯಾಕಂದರೆ ಅದು ಪೋಲಾರ್ ರೀಜನ್ ಅಂತ ಕರಿತೀವಲ್ವಾ ಶೀತ ವಲಯಗಳು ಸೊ ಇಲ್ಲಿ ಇದು ಎಕ್ಸ್ಪ್ಯಾನ್ಷನ್ ಆಗ್ತಾಯಿದೆ ಎಕ್ಸ್ಪ್ಯಾನ್ಷನ್ ಇನ್ ನಥಿಂಗ್ ಬಟ್ ಈಗಿರೋದು ಒಡೆದು ದೊಡ್ಡ ಅಗಲ ಆಗ್ತಾ ಇದೆ ಸೊ ಇದನ್ನು ಯಾರು ಕಂಡಿಡಿದ್ರು ಅಮೇರಿ ಐಸ್ ಶೆಲ್ಫ್ ಅಂತಕ್ಕಂಥ ಇಲ್ಲಿ ಆಗ್ತಾ ಇದೆ ಅಂತಂದರೆ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಆ್ಯಂಡ್ ಓಷನ್ ರಿಸರ್ಚ್ ಗೋವಾದಲ್ಲಿದೆ ಅದು ರೀಸೆಂಟ್ಲಿ ಇದನ್ನ ಪ್ರಿಡಿಕ್ಟ್ ಮಾಡ್ತು ಏನು ಪ್ರಿಡಿಕ್ಟ್ ಮಾಡೋದು ಅಂದ್ರೆ ಇಪ್ಪತ್ನಾಲ್ಕು ಪರ್ಸೆಂಟು ಅದು ಎಕ್ಸ್ಪೆನ್ಷನ್ ಆಗಿದೆ ಆಲ್ರೆಡಿ ಇಪ್ ಎರಡು ಸಾವಿರದ ಇಪ್ಪತ್ತೊಂದರ ವರ್ಷಕ್ಕೆ ಇನ್ನು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಪರ್ಸೆಂಟ್ ಅಷ್ಟು ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಹದಿನಾರು ವರ್ಷ ತೊಗೊಂಡಿದೆ ಎಕ್ಸ್ಟೆನ್ಷನ್ ಆಗಕ್ಕೆ ಅಂದ್ರೆ ಏನಂದ್ರೆ ಈ ಅಮೇರಿಶಲ್ ನಾ ಮುಂದೊಂದು ಇದಕ್ಕೆ ಇದ್ರ ರಿಲೇಟೆಡ್ ಮುಂದೆ ಇನ್ನೊಂದು ಕ್ವಶನ್ ತೊಗೊಂಡಿದ್ದೀನಿ ಇನ್ನು ಎರಡು ಕ್ವಶನ್ಸ್ ಇದೆ ಯಾಕಂದ್ರೆ ಒಂದು ಕ್ವಶನಲ್ಲಿ ಎರಡು ಮೂರು ರೀತಿ ಕೇಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ಎನ್ ಸಿ ಪಿ ಓ ಆರ್ ಅಂದ್ರೆ ಏನು ಸೊ ಇದು ಯಾವುದು ಅಂತಂದ್ರೆ ಇದು ಎಲ್ಲಿದೆ ಗೋವಾದಲ್ಲಿದೆ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಆ್ಯಂಡ್ ಓಷನ್ ರಿಸರ್ಚ್ ಅಂದರೆ ಪೋಲಾರ್ ರೀಜನ್ ಅಂದರೆ ಶೀತ ವಲಯದಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ ಇದು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇರುತ್ತೆ ಎಷ್ಟೊಂದು ಕಂಟ್ರಿಗಳು ಮಾಡ್ತಾ ಆರ್ಟಿಕ್ ಸರ್ಕಲ್ ಇದೆ ರಿಸರ್ಚ್ ಲ್ಯಾಬೋರೇಟ್ರೀಸ್ ಗಳು ನಾವು ಎಸ್ಟಾಬ್ಲಿಷ್ ಮಾಡಿದೀವಿ ಆರ್ಟಿಕ್ ಸರ್ಕಲ್ ಅಂಟರ್ಸ್ಟ್ರಿ ಸರ್ಕಲ್ ಅದು ಹೆಸರುಗಳು ಏನು ಅಂತ ನಾನು ಮುಂದಿನ ಕ್ವೇಶನ್ ಕೂಡ ತೊಗೊಂಡಿದ್ದೀನಿ ಯಾಕಂದ್ರೆ ಒಂದು ಸಬ್ಜೆಕ್ಟ್ ತೊಗೊಂಡ್ಮೇಲೆ ಮೇಲೆ ಒಂದು ಬಂತು ಅಂದ್ರೆ ಅದು ರಿಲೇಟೆಡ್ ಎಲ್ಲ ಓದಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾರು ಒಂದು ಎಲೆಕ್ಷನ್ ಬಗ್ಗೆ ಬಂತು ಅಂದ್ರೆ ಎಲೆಕ್ಷನ್ ನಡೀತಾ ಇದೆ ಅಂದ್ರೆ ಎಲೆಕ್ಷನ್ ರಿಲೇಟೆಡ್ ನೀವೆಲ್ಲ ಓದಬೇಕಾಗತ್ತೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಯಾವ ಒಂದು ಆರ್ಟಿಕಲ್ ಇದೆ ಅದ್ರ ರಿಲೇಟೆಡ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಏನು ಅದ್ರ ಎಷ್ಟು ಜನ ಇರ್ತಾರೆ ಕಮಿಷನರ್ ಮತ್ತು ಅಸಿಸ್ಟೆಂಟ್ ಅವ್ರಿಗೆ ಅಸಿಸ್ಟೆಂಟ್ ಕಮಿಷನರ್ಸ್ ಏನಿರ್ತಾರೆ ಜೊತೆಗೆ ಅವ್ರನ್ನ ಅಪಾಯಿಂಟ್ ಮಾಡೋರು ಯಾರು ಮತ್ತೆ ಅವರ ಅಧಿಕಾರಾವಧಿಯಷ್ಟು ಮತ್ತೆ ಯಾವ್ಯಾವ ಜಾಗಕ್ಕೆ ಎಲೆಕ್ಷನ್ ಕಂಡಕ್ಟ್ ಮಾಡ್ತಾರೆ ಸೊ ಈ ರೀತಿ ಕಂಪ್ರೆನ್ಸಿವ್ ಸ್ಟಡಿ ಮಾಡಬೇಕಾಗುತ್ತೆ ಫೈನ್ ಸೊ ಈ ಅಮೇರಿ ಎಸ್ ಇದೆ ಅಂತ ಗೊತ್ತಾಯ್ತು ಏನಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಾಯಿತು ಫೈನ್ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ನಾನು ಮುಂದೊಂದು ಕ್ವಶ್ನಲ್ಲಿ ತಗೋತೀನಿ ಸೊ ಇದ್ರ ಪಿ ಡಿ ಎಫ್ ಮತ್ತೆ ಇದೇ ರೀತಿ ಡೈಲಿ ಕ್ವಿಜಸ್ ನೀವು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಬೇರೆ ಸಬ್ಜೆಕ್ಟ್ ವೈಸ್ ಅಟೆಂಡ್ ಮಾಡಬೇಕು ಅಂದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಪುನೀತ್ ಫೋರಂ ಅಂತ ಜೊತೆಗೆ ನಿಮಗೆ ಇಲ್ಲಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಪಿ ಡಿ ಎಫ್ಸ್ ಆಗಿರ್ಬೋದು ಸೊ ಎಲ್ಲ ಸಿಗುತ್ತೆ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿ ಸಿಂಬಲ್ ಇರೋದು ಸಿಗ್ತಕ್ಕಂಥದ್ದು ಪುನೀತ್ ಸ್ಪೇಸ್ ಬಿಟ್ಟು ಫೋರಂ ಅಂತ ಸೊ ಅಥವಾ ಅಟ್ ಪುನೀತ್ ಫೋರಂ ಅಂತ ನೀವು ಕೊಟ್ಟರೆ ಇದನ್ನ ಡೈರೆಕ್ಟ್ ಆಗಿ ಈ ಒಂದು ಸಿಂಬಲ್ ಇರತಕ್ಕಂಥ ಒಂದು ನನ್ನ ಚಾನಲ್ ಓಪನ್ ಆಗುತ್ತೆ ದಯವಿಟ್ಟು ಜಾಯ್ನ್ ಆಗಿ ಸ್ನೇಹಿತರೆ ಫೈನ್ ಸೊ ಇಲ್ಲಿ ಎರಡನೇ ಕ್ವಶನ್ ತಗೊಂಡಿದೀವಿ ನೋಡಿ ಅದೇ ಕ್ವಶನ್ ತಗೊಂಡಿನಿ ಇಲ್ಲಿ ಇನ್ನೊಂದು ರಾಷ್ಟ್ರೀಯ ಸೆಂಟರ್ ಫಾರ್ ಪೋಲರ್ ಅಂಡ್ ರಿಸರ್ಚ್ ಓಷನ್ ರಿಸರ್ಚ್ ಆರ್ಗನೈಸೇಷನ್ ಇವಾಗ ತಾನೇ ಮಾತಾಡಿದೆ ಅದ್ರ ಬಗ್ಗೆ ಕ್ವಶನ್ ತಗೊಂಡಿರೋದು ಯಾಕಂದ್ರೆ ಒಂದ್ಸಲ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ ಕೆ ಎಸ್ ಮತ್ತು ಪಿ ಎಸ್ ಲೆವೆಲ್ ಈ ರೀತಿ ಕ್ವಶನ್ಸ್ ಬರುತ್ತೆ ಇದು ಭಾರತೀಯ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ರಷ್ಯಾದ ಆರ್ಟಿಕ್ ನ ಮಗದನ್ ಒಬ್ಲಾಸ್ಟ್ ಇದೆ ಅಂದ್ರೆ ಇದು ಎಲ್ಲಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ ಇಲ್ಲಿ ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆ ಆಗಿದೆ ಒಂದು ಆಟೋನಮಸ್ ಸಂಸ್ಥೆ ಆಗಿದೆ ಅಂದ್ರೆ ವಿಜ್ಞಾನ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂತ ಇದೆ ಇದರಲ್ಲಿ ಯಾವ್ದು ಸರಿ ಒಂದನೇದು ಸರಿನಾ ನಿಮಗೆ ಗೊತ್ತಿಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಒಂದನೇದಂತೂ ಸರಿಯಾಗ ಚಾನ್ಸ್ ಇಲ್ಲ ಕರೆಕ್ಟ್ ಅಲ್ವಾ ಎರಡನೇದ ಸರಿನ ಹಾಗಾದ್ರೆ ಒಂದು ಅಥವಾ ಎರಡು ಒಂದೇ ಸರಿ ಇಲ್ಲ ಅಂದಮೇಲೆ ಒಂದು ಮತ್ತು ಎರಡು ಸರಿಯಾಗಿ ಚಾನ್ಸ್ ಇಲ್ಲ ಸೊ ಆಟೋಮೆಟಿಕ್ ಈ ಎರಡು ಆಪ್ಷನ್ ಹೋಗ್ಬಿಡುತ್ತೆ ಸೊ ಉಳಿದಿರೋದು ಎರಡು ಒಂದೇದ್ ಸರಿ ಇಲ್ಲ ಅಂದಮೇಲೆ ಎರಡು ಮಾತ್ರ ಸರಿ ನೋಡಿ ನಿಮ್ಗೆ ಎರಡನೇದ್ ಸರಿನೋ ತಪ್ಪು ಅಂತ ಗೊತ್ತಿಲ್ಲ ಅಂದ್ರೂ ಕೂಡ ನಿಮ್ಸ್ ಕರೆಕ್ಟ್ ಆಗ್ಬೋದು ಆದರೆ ಇಲ್ಲಿ ಈ ಕ್ವಶನ್ನಲ್ಲಿ ಏನಾಗುತ್ತೆ ಎರಡನೇದು ಕೂಡ ತಪ್ಪು ಅಲ್ಲಿಗೆ ಒಂದು ಮತ್ತು ಎರಡು ಆಗಿಲ್ಲ ಎರಡೂ ಸರಿ ಇಲ್ಲ ಅಂತ ಅರ್ಥ ಯಾಕಂದ್ರೆ ಇದು ಬರೋದು ಅರ್ಥ್ ಸೈನ್ಸ್ ಮಿನಿಸ್ಟ್ರಿ ಅಂದರೆ ಅಂದ್ರೆ ಭೂವಿಜ್ಞಾನ ಸಚಿವಾಲಯದ ಅಡಿಯಲಿ ಬರ್ತಕ್ಕಂಥದ್ದು ಇಲ್ಲಿ ನೋಡಿ ನಾನು ನಿಮ್ಗೆ ಹೇಳಿದೆ ಅಮೇರಿ ಶೆಲ್ಫ್ ಅಂತ ಇಲ್ಲಿ ನೋಡಿ ಅಂಟಾರ್ಟಿಕಾ ಇದೆ ಅಂಟಾರ್ಟಿಕಾದಲ್ಲಿ ಇದೊಂದು ದೊಡ್ಡದು ಒಂದು ಐಸ್ ಇದು ಒಂದು ಶೆಲ್ಫ್ ಇಲ್ಲಿ ಬ್ರೇಕಾಗಿ ನೋಡಿ ಹಿಂಗೆ ಆಗಿದೆ ಇದು ಎಷ್ಟು ಅಂತಂದರೆ ಇದೊಂದು ಶೆಲ್ಫ್ ಎಷ್ಟು ಮೆಜರ್ ಆಗುತ್ತೆ ಅಂದರೆ ಇವಾಗಿನ ಏನು ಲಂಡನ್ ಇದೆಯಲ್ಲ ಆ ಲಂಡನ್ ನಗರದಷ್ಟು ಅದೊಂದು ಐಸ್ ತೇಲ್ತಾ ಇದೆ ಗೆಡ್ಡೆ ಅಂದರೆ ಈ ಒಂದು ಇದರಿಂದ ಬಿಡುಗಡೆ ಒಂದು ಅಂದ್ರೆ ಕಟ್ ಆಗಿ ಸೊ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಇದು ಏನಕ್ಕೆ ಆಗ್ತಾ ಇದೆ ಅಂದರೆ ಗ್ಲೋಬಲ್ ವಾರ್ಮಿಂಗ್ ವಾರ್ಮಿಂಗಿಂದ ಆಗ್ತಾ ಇರ್ತಕ್ಕಂಥದ್ದು ಫೈನ್ ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಇಲ್ಲಿ ನಾನು ಜಾಸ್ತಿ ಇದ್ರ ಬಗ್ಗೆ ಡೀಟೇಲ್ ಹೋಗಲ್ಲ ಬಟ್ ಇದು ಮಿನಿಸ್ಟ್ರಿ ಆಫ್ ಅಕ್ಸೈಸ್ ಕೆಳಗೆ ಬರುತ್ತೆ ಡಿಪಾರ್ಟ್ಮೆಂಟ್ ಆಫ್ ಓಷನ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಇದನ್ನ ನೋಡ್ತಕ್ಕಂಥದ್ದು ಓಕೆ ಈಗ ಇಂಡಿಯನ್ ಆರ್ಟಿಕ್ ಪ್ರೋಗ್ರಾಮ್ ಅಂತ ಮೇಂಟೇನನ್ಸ್ ಆಫ್ ಇಂಡಿಯನ್ ಗೌರ್ಮೆಂಟ್ಸ್ ಅಂಟಾರ್ಟಿಕ್ ರಿಸರ್ಚ್ ಸ್ಟೇಷನ್ ನೋಡಿ ಅಂಟಾರ್ಟಿಕದಲ್ಲಿ ರಿಸರ್ಚ್ ಸ್ಟೇಷನ್ಸ್ ಇದೆ ಭಾರತಿ ಮತ್ತು ಮೈತ್ರಿ ಅಂತಕ್ಕಂಥದ್ದು ಓಕೆ ಇದ್ರ ಬಗ್ಗೆ ಡೋಂಟ್ ವರಿ ಇದ್ರ ಬಗ್ಗೆ ನಾನು ಸಪರೇಟ್ ಒಂದು ಕ್ವಶನ ತಗೊಂಡಿದ್ದೀನಿ ಅಲ್ಲಿ ನಿಮಗೆ ಇದು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನಮ್ಮದು ಟೋಟಲ್ ಎರಡು ಆರ್ಟಿಕಲ್ ಇದೆ ಎರಡು ಅಂಟಾರ್ಟಿಕಲ್ ಇದೆ ಯಾವುದೇ ಯಾವುದು ಅಂತ ನಾವು ನೋಡ್ತಾ ಹೋಗೋಣ ಅಪ್ಕಮಿಂಗ್ ಕ್ವಶನ್ಸ್ ಅಲ್ಲಿ ಫೈನ್ ನೆಕ್ಸ್ಟ್ ಕ್ವೆಶನ್ ಜಿ ಸೆವೆನ್ ಜಿ ಸೆವೆನ್ ಏನಕ್ಕೆ ನ್ಯೂಸ್ ಅಲ್ಲಿತ್ತು ನಿಮಗೆ ಟ್ರಂಪ್ ಅವ್ರು ಹೇಳಿದ್ರು ನೋಡಿ ಜಿ ಸೆವೆನ್ ಈಸ್ ನಾಟ್ ಏನೋ ಅಪ್ ಟು ದ ಮಾರ್ಕ್ ಇಲ್ಲ ಅದಕ್ಕೆ ನಾವು ಭಾರತ ಆಗಿರ್ಬೋದು ಸೌತ್ ಕೊರಿಯಾ ಆಗಿರ್ಬೋದು ಆಸ್ಟ್ರೇಲಿಯಾ ಇದನ್ನೆಲ್ಲ ನಾವು ಸೇರಿಸ್ಕೋಬೇಕು ಅಂತ ಹೇಳ್ತಾ ಇದ್ರು ಅಲ್ವಾ ಫೈನ್ ಸೊ ನಾನು ಇಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ ತಗೊಳ್ಳೋಲ್ಲಾನು ನಾನು ನಿಮಗೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಅರ್ಥ ಆಗಲಿ ಅಂತ ನಾನು ಡಿಫ್ರೆಂಟ್ ಆಗಿ ತೊಗೊಂಡಿರ್ತೀನಿ ಒಂದು ಇದೊಂದು ಫಾರ್ಮಲ್ ಕಾನ್ಸ್ಟಿಟ್ಯೂಷನ್ ಬಾಡಿನ ಅಂದ್ರೆ ಉಪಚಾರಿಕ ಇಲ್ಲಿ ಫಾರ್ಮಲ್ ಅಂದ್ರೆ ಇದು ಉಪಚಾರಿಕ ಸಂವಿಧಾನ ಅಥವಾ ಸ್ಥಿರತೆಯ ಪ್ರಧಾನ ಕಚೇರಿ ಹೊಂದಿಲ್ಲ ಅಂತಕ್ಕಂಥದ್ದು ಆಯ್ತಾ ಒಂದು ಸೆಂಟ್ರಲೈಸ್ಡ್ ಹೆಡ್ ಆಫೀಸ್ ಇದಕ್ಕಿಲ್ಲ ಅಂತ ಈ ಆಪ್ಷನ್ ಹೇಳ್ತಾ ಇದೆ ಮತ್ತೆ ಎರಡನೇದು ವಾರ್ಷಿಕ ಶೃಂಗಸಭೆಯಲ್ಲಿ ನಾಯಕರು ತೆಗೆದುಕೊಳ್ಳುವ ನಿರ್ಧಾರಗಳು ಬಂಧಿಸುವ ಬಂಧಿಸುವುದು ಅಂತ ಇದೆ ಅಷ್ಟೇ ಬಂಧಿಸುವುದು ಬಂಧಿಸುವುದು ಸೊ ಬಂಧಿಸುವುದು ಸೊ ಇದೆರಡಕ್ಕೆ ಆನ್ಸರ್ ಏನು ಅಂದ್ರೆ ಒಂದು ಮಾತ್ರ ಸರಿನಾ ಎರಡು ಸರಿನಾ ಎರಡು ಸರಿನಾ ಅಥವಾ ಎರಡು ತಪ್ಪ ಸಿ ನೀವು ಆನ್ಸರ್ ಮಾಡಿದ್ರೆ ಅನ್ಕೋತೀನಿ ಈ ಕ್ವಶನ್ ಜಿ ಸೆವೆನ್ ಅಂದ ತಕ್ಷಣ ಫಸ್ಟ್ ಜಿ ಸೆವೆನ್ ಯಾವ ಕಂಟ್ರೀಸ್ ಇರ್ದೇ ನೋಡ್ಕೋಬೇಕು ಕೆನಡಾ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಸ್ಟೇಟ್ಸ್ ಓಕೆ ಮೊದಲು ಆಕ್ಚುಲಿ ಇದು ಜಿ ಏಟ್ ಆಗಿತ್ತು ರಷ್ಯಾ ಕೂಡ ಆಯಿತು ಆಮೇಲೆ ರಷ್ಯಾನ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆಗೆದಾಕ್ತಾರೆ ಓಕೆ ಜಿ ಸೆವೆನ್ ಯಾಕಂದ್ರೆ ರಷ್ಯಾ ಯುಕ್ರೇನ್ನ ಮೇಲೆ ದಾಳಿ ಮಾಡಿ ಕ್ರಿಮಿಯಾ ಅಂತಕ್ಕಂಥ ಪ್ರದೇಶನ ವಶಪಡಿಸ್ಕೊಳ್ಳುತ್ತೆ ಅದರಿಂದ ಅದನ್ನ ಈ ಒಂದು ಸಂಗತಿಯನ್ನು ತೆಗೆದಾಕ್ತಾರೆ ಸೊ ಫಾರ್ ದಿಸ್ ಕ್ವಶನ್ ಇದು ತಪ್ಪಾಗುತ್ತೆ ಯಾಕಂದರೆ ಜಿ ಸೆವೆನ್ ಅನ್ನೋದು ಒಂದು ಔಪಚಾರಿಕ ಸಂವಿಧಾನದ ಅಲ್ಲ ಅದು ಯಾಕಂದ್ರೆ ಇದು ಇನ್ಫಾರ್ಮಲ್ ಕಾನ್ಸ್ಟಿಟ್ಯೂಷನ್ ಬಾಡಿ ಅದು ಅಂದರೆ ಒಂದು ಅನೌಪಚಾರಿಕ ಒಂದು ಇರತಕ್ಕಂಥ ಒಂದು ಸಂಘ ಇದು ಇದಕ್ಕೆ ಯಾವುದೇ ಒಂದು ಸೆಂಟ್ರಲೈಸ್ಡ್ ಒಂದು ಕಚೇರಿ ಇಲ್ಲ ಹೆಡ್ ಆಫೀಸ್ ಅಂತ ಇಲ್ಲ ಇದಕ್ಕೆ ಮತ್ತೆ ಇವ್ರು ತಗೊಳ್ಕೊಂತ ನಿರ್ಧಾರಗಳು ಬೈಂಡಿಂಗ್ ಅಲ್ಲ ಇಟ್ಸ್ ನಾನ್ ಬೈಂಡಿಂಗ್ ಅಂದರೆ ಬಂಧಿಸುವುದಲ್ಲ ಬಂಧಿಸುವುದು ಅಂತ ನಾನು ಇಲ್ಲಿ ಕೊಟ್ಟಿದ್ದು ಬಂಧಿಸುವುದಲ್ಲ ಅದು ಅದರಿಂದ ಇದೆರಡೂ ತಪ್ಪಾಗುತ್ತೆ ಸೊ ದ ಆನ್ಸರ್ ಈಸ್ ಡಿ ಸೊ ಇದರ ಎಕ್ಸ್ಪ್ರೇಷನ್ ಇದೆ ನೋಡಿ ರೀಸೆಂಟ್ ಆಗಿ ಏನಾದರು ಯು ಎಸ್ ಪ್ರೆಸಿಡೆಂಟ್ ಇಂಡಿಯಾ ರಷ್ಯಾ ಸೌತ್ ಸೌತ್ ಕೊರಿಯಾ ಮತ್ತು ಆಸ್ಟ್ರೇಲಿಯಾನ ಜಿ ಸೆವೆನ್ ಗ್ರೂಪ್ಗೆ ಸೇರಿಸ್ಕೋಬೇಕು ಅಂತ ಹೇಳ್ತಾರೆ ಸೊ ಏನಕ್ಕೆ ಕೇಳ್ತಾರೆ ಜಿ ಸೆವೆನ್ ಮಿನಿಸ್ಟ್ ಅಂತಂದ್ರೆ ಇಲ್ಲಿ ನೋಡಿ ವಾಸ್ ಹೆಲ್ಡನ್ ಆಗಸ್ಟ್ ಅಲ್ಲಿ ಇನ್ ಲಾಸ್ಟ್ ಇಯರ್ ಜಿ ಸೆವೆನ್ ಆಗಿದ್ದು ಫ್ರಾನ್ಸ್ ಅಲ್ಲಿ ಓಕೆ ಸ್ಪೆಷಲ್ ಗೆಸ್ಟಲ್ಲಿ ಕಂಟ್ರಿ ಇಂಡಿಯಾನ ಕರೆದಿದ್ರು ಇಲ್ಲಿ ಕೆನಡಾ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಯು ಕೆ ಅಂಡ್ ಯು ಎಸ್ ಏನು ಈಗಿದ್ದಾರೆ ರಷ್ಯಾ ನ ಜಿ ಸೆವೆನ್ ಇದು ಜಿ ಏಟ್ ಆಗಿತ್ತು ಇದು ಸಿ ಜಿ ಸೆವೆನ್ ಯಾವಾಗ ಆಗಿದ್ದು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜಿ ಸೆವೆನ್ ಅಂದ ತಕ್ಷಣ ಅದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಬೇಕು ಈ ಎಲ್ಲ ಟಾಪ್ ಎಕನಾಮಿಕ್ಸ್ ಸೇರಿಕೊಂಡು ಜಿ ಏಟ್ ಅಂತ ಕಂಟ್ರಿನ ಮಾಡಿದರು ಆದರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಕೆನಡಾ ಜಾಯಿನ್ ದ ಗ್ರೂಪ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಆ್ಯಂಡ್ ದ ಯುರೋಪಿಯನ್ ಯೂನಿಯನ್ ಬಿಗೇ ಅಟೆಂಡಿಂಗ್ ಸೆವೆಂಟಿ ಸೆವೆನ್ ಸೊ ನಿಮಗೆ ಯಾರು ಏನು ಜಾಯ್ನ್ ಆಗೋದು ಬೇಕಾಗಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ಒಂದು ಸಂಸ್ಥೆ ಬಂತು ಜಿ ಏಟ್ ಆಗ್ತು ಫಾರ್ ಸೆವೆರಲ್ ಇಯರ್ಸ್ ಜಿ ಏಟ್ ಆಗಿ ಕಾರ್ಯನಿರ್ವಹಿಸ್ತಾ ಇತ್ತು ರಷ್ಯಾ ವಾಸ್ ಎಕ್ಸ್ಪೆಲ್ಡ್ ಅದನ್ನ ತೆಗೆದಾಕ್ತಾರೆ ಎರಡು ಸಾವಿರದ ನಾಲ್ಕು ಹದಿನಾಲ್ಕರಲ್ಲಿ ಯಾಕೆಂದರೆ ಕ್ರಿಮಿಯಾ ರೀಜನ್ ವಶಪಡಿಸ್ಕೊತಿರೋದ್ರಿಂದ ಸೊ ಇಲ್ಲಿ ಆನ್ಯುಯಲ್ ಸಮ್ಮಿಟ್ ನಡೆಯುತ್ತೆ ಅಂದರೆ ವಾರ್ಷಿಕ ಒಂದು ಸಮ್ಮೇಳನ ನಡೆಯುತ್ತೆ ಇದೊಂದು ಇನ್ಫಾರ್ಮಲ್ ಗ್ಯಾದರಿಂಗ್ ಅಂದರೆ ಇನ್ಫಾರ್ಮಲ್ ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಹೇಳಿದೆ ನಾನು ಇದು ಇಲ್ಲಿ ಡಸ್ ನಾಟ್ ಹಾವ್ ಫಾರ್ಮಲ್ ಕಾನ್ಸ್ಟಿಟ್ಯೂಷನ್ ನೋಡಿ ಫಾರ್ಮಲ್ ಕಾನ್ಸ್ಟಿಟ್ಯೂಷನ್ ಇಲ್ಲ ಇನ್ಫಾರ್ಮಲ್ ಇರೋದು ಆದರೆ ಫಿಕ್ಸ್ಡ್ ಹೆಡ್ ಕ್ವಾರ್ಟರ್ಸ್ ಇದಕ್ಕೆ ಇಲ್ಲ ಡಿಸಿಷನ್ ಟೇಕನ್ ಬೈ ಲೀಡರ್ಸ್ ಡ್ಯೂರಿಂಗ್ ಆನ್ಯಲ್ ಸಮಿಟ್ ಆರ್ ನಾನ್ ಬೈಂಡಿಂಗ್ ಇದು ನಾನ್ ಬೈಂಡಿಂಗ್ ಓಕೆ ಬೈಂಡಿಂಗ್ ಅಲ್ಲ ಇದು ಎರಡು ಪಾಯಿಂಟ್ ಇದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್ ಜಿ ಸೆವೆನ್ ಬಗ್ಗೆ ನಿಮಗೆ ಕೆ ಎಸ್ ಲೆವೆಲಲ್ಲಿ ಅಲ್ಲಿ ಈ ರೀತಿ ಕ್ವಶನ್ಸ್ ಬರುತ್ತೆ ಇನ್ನು ನಿಮಗೆ ಪಿ ಎಸ್ ಎಫ್ ಡಿ ಎಸ್ ಡಿ ಎ ಲೆವೆಲಲ್ಲಿ ಜಿ ಸೆವೆನ್ ಕಂಟ್ರಿಗಳ ಹೆಸರು ಕೂಡ ಹಾಕ್ಬೋದು ಅದರಿಂದ ನಾನು ಇಲ್ಲಿ ಕಂಪ್ರೆನ್ಸಿವ್ ಆಗಿ ಎಲ್ಲ ಎಕ್ಸಾಮ್ಗೂ ಪ್ರಿಪೇರ್ ಆಗ್ತಾ ಹೆಲ್ಪ್ ಆಗಬೇಕು ಅಂತ ಹೇಳಿ ನಾನು ಈ ಒಂದು ಸೀರೀಸ್ ಮಾಡ್ತಾ ಇರೋದು ಓಕೆ ಫೈನ್ ಸೊ ಯಾವ ಕಂಟ್ರಿ ಅಟ್ ಪ್ರೆಸೆಂಟ್ ಜಿ ಸೆವೆನ್ ಇರೋದು ಅಂತ ಗೊತ್ತಾಯ್ತು ನಿಮಗೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಅಸ್ಟಾಬ್ಲಿಷ್ ಆಯ್ತು ಅಂತ ಗೊತ್ತಾಯ್ತು ಮತ್ತೆ ಇದರ ಹೆಡ್ ಕ್ವಾರ್ಟರ್ಸ್ ಇಲ್ಲ ಇದು ನಾನ್ ಬೈಂಡಿಂಗ್ ಇದು ಇದು ಯಾವುದೇ ಇನ್ಫಾರ್ಮಲ್ ಕಾನ್ಸ್ಟಿಟ್ಯೂಷನ್ ಬಾಡಿ ಇದು ಇದು ಇದ್ರ ಬಗ್ಗೆ ಗೊತ್ತಾಯ್ತು ಫೈನ್ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ನೋಡಿ ಇದನ್ನ ನಾನು ನಿಮ್ಗೆ ಹೇಳಿದ್ದು ಸಂಶೋಧನಾ ಕೇಂದ್ರಗಳು ಅಂದರೆ ರಿಸರ್ಚ್ ಸೆಂಟರ್ಸ್ ಸ್ಥಳಗಳು ಎಲ್ಲೆಲ್ಲಿದೆ ಅಂತೇಳಿ ಭಾರತಿ ಅಂತಕ್ಕಂಥದ್ದು ಆರ್ಟಿಕಲ್ ಇದೆಯೇ ಹಿಮಾದ್ರಿ ಅಂತಕ್ಕಂಥದ್ದು ಅಂಟಾರ್ಟಿಕದಲ್ಲಿದೆ ಅಂದರೆ ರಿಸರ್ಚ್ ಸೆಂಟರ್ಸ್ ಅದು ಸಂಶೋಧನಾ ಕೇಂದ್ರಗಳು ಇಂಡಾರ್ಕ್ ಅಂತಕ್ಕಂಥದ್ದು ಹಿಂದೂ ಮಗಾಸಾಗೆ ಈ ಜೋಡಿಗಳಲ್ಲಿ ಸರಿಯಾಗಿರೋದನ್ನು ಹೊಂದಿಕೆ ಸರಿಯಾಗಿ ಹೊಂದಿಕೆಯಾಗುತ್ತದೆ ಅಂತಕ್ಕಂಥದ್ದನ್ನು ನೀವು ಯಾವ್ದು ಸರಿಯಾಗಿ ಹೊಂದಕ್ಕಾಗುತ್ತೆ ಅಂದರೆ ಹೊಂದಿಸಿ ಬರೆಯಿರ್ತೀರ ಇದು ಇದು ಕರೆಕ್ಟ್ ಆಗಿದೆಯಾ ಭಾರತ ಅಂತಕ್ಕಂಥದ್ದು ಆರ್ಟಿಕ್ ರೀಜನ್ನಲ್ಲಿ ಇದೆಯಾ ಹಿಮಾದ್ರಿ ಅಂತಕ್ಕಂಥದ್ದು ಅಂಟಾರ್ಟಿಕ್ ರೀಜನ್ನಲ್ಲಿ ಇದೆಯಾ ಇಂಡಾರ್ಕ್ ಅಂತಕ್ಕಂಥದ್ದು ಹಿಂದೂ ಮಹಾಸಾಗರದಲ್ಲಿ ಇದೆಯಾ ಸೊ ಎಲ್ಲಿದೆ ಅಂತಕ್ಕಂಥದ್ದನ್ನ ಕರೆಕ್ಟಾಗಿ ನೀವು ಆರಿಸ್ಬೇಕು ಅಂದರೆ ನಾನು ಕೊಟ್ಟಿರೋದು ಸರಿ ಇದ್ದರೆ ಆ ಆಪ್ಷನ್ನ ನೀವು ಟಿಕ್ ಮಾಡಬೇಕಾಗತ್ತೆ ನಾನು ಕೊಟ್ಟಿರೋದು ಯಾವುದು ಸರಿ ಅಂತಕ್ಕಂಥದ್ದು ಇಲ್ಲಿ ನೀವು ಚೆಕ್ ಮಾಡಿ ಹೇಳಿ ದಯವಿಟ್ಟು ಸೊ ನಾನು ಎರಡು ನಿಮಿಷ ಟೈಮ್ ಕೊಡ್ತೀನಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಈ ಕ್ವಶನ್ಗೆ ಆನ್ಸರ್ ಸ್ನೇಹಿತರೆ ಕರೆಕ್ಟಾಗಿ ಮಾಡಿರ್ತೀರಾ ಅನ್ಕೋತೀನಿ ಮೇಲಿನ ಯಾವುದೂ ಸರಿಯಾಗಿಲ್ಲ ಸೊ ಯಾಕಂದರೆ ಭಾರತೀಯರದು ಅಂಟಾರ್ಟಿಕಾ ರೀಜನಲ್ಲಿ ನೋಡೋಣ ಬನ್ನಿ ಯಾವ್ದಾವುದು ಎಲ್ಲಿದೆ ಅಂತೇಳಿ ರಿಸರ್ಚ್ ಸ್ಟೇಷನ್ ಮತ್ತೆ ಲೊಕೇಶನ್ ನೋಡಿ ಹಿಮಾದ್ರಿ ಇರೋದು ಆರ್ಟಿಕ್ ನಮ್ಮ ಒಂದು ಭೂಗೋಳದ ಇದನ್ನ ತಗೋಣ ಇದು ಸಮಭಾಜಕ ವೃತ್ತ ನಿಮ್ಗೆ ಗೊತ್ತಿದೆ ಇದು ಪೋಲಾರ್ ರೀಜನ್ ಅಂತ ಗೊತ್ತಿದೆ ಶೀತ ವಲಯ ಇಲ್ಲಿ ಆರ್ಟಿಕ್ ಇದೆ ಇದು ಅಂಟಾರ್ಟಿಕ್ ಇದೆ ಅಲ್ವಾ ನಮ್ದು ಸ್ಟೇಷನ್ ಇದು ಸ್ಟೇಷನ್ ಅಂದ್ರೆ ಏನಿಲ್ಲ ರಿಸರ್ಚ್ ಸೆಂಟರ್ ಅಂದ್ರೆ ಆ ರೀಜನ್ನಲ್ಲಿ ಗ್ಲೋಬಲ್ ವಾರ್ಮಿಂಗ್ ಹೆಂಗಾಗ್ತಾ ಇದೆ ಅಲ್ಲಿ ಏನಾದ್ರು ನಮಗೆ ಖನಿಜ ಲಣಗಳು ಸಿಗ್ತವೆ ಸೊ ಇದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ರಷ್ಯಾ ಆಗಿರ್ಬೋದು ಚೈನಾ ಆಗಿರ್ಬೋದು ಭಾರತ ಆಗಿರ್ಬೋದು ತನ್ನದೇ ಆದ ಸ್ಟೇಷನ್ನ ಅಭಿವೃದ್ಧಿ ಪಡಿಸ್ಕೊಂಡಿದೆ ಸೊ ಇದ್ರ ಮುಖಾಂತರ ರಿಸರ್ಚ್ ಮಾಡ್ತಾ ಇದೆ ಸೊ ಅದಕ್ಕೆ ಒಂದೊಂದು ಹೆಸರುಗಳು ಕೊಟ್ಕೊಂಡಿದ್ದೀವಿ ಆ ಹೆಸರೇ ಇದು ಅಂದರೆ ಈ ಆರ್ಟಿಕ್ ರೀಜನ್ನಲ್ಲಿ ಹಿಮಾದ್ರಿ ಅಂತಕ್ಕಂಥದ್ದಿದೆ ಮತ್ತು ಇಂಡಾರ್ಕ್ ಅಂತಕ್ಕಂಥದ್ದು ಈ ಇಂಡಾರ್ಕ್ ಇದೆಯಲ್ಲ ಈ ಇಂಡಾರ್ಕ್ ಒಂದು ಸಬ್ ಟೈಪು ಟೈಪ್ ಕೆಲಸ ಮಾಡುತ್ತೆ ಅಂದರೆ ಈ ಹಿಮಾದ್ರಿ ಅಂತಕ್ಕಂಥದ್ದು ಐಸ್ ಗಡ್ಡೆ ಮೇಲೆ ಇಟ್ಕೊಂಡು ನಾವು ಸ್ಟೇಷನ್ ಇದು ಮಾಡಿಕೊಂಡು ಅದನ್ನು ರಿಸರ್ಚ್ ಮಾಡ್ತಾ ಇದ್ರೆ ಇಮಾದ್ರಿ ಆ ನೀರಿನ ಕೆಳಗೆ ರಿಸರ್ಚ್ ಮಾಡ್ತಾ ಇರ್ತಕ್ಕಂಥದ್ದು ಇದು ಕೂಡ ಇದು ಕೂಡ ತಿಳ್ಕೊಬೇಕು ಮತ್ತು ಭಾರತಿ ಮತ್ತು ಮೈತ್ರಿ ಇದು ಅಂಟಾರ್ಟಿಕದಲ್ಲಿ ಇರ್ತಕ್ಕಂಥ ಈ ರೀಜನಲ್ಲಿ ಇರ್ತಕ್ಕಂಥದ್ದು ಭಾರತಿ ಮತ್ತು ಮೈತ್ರಿ ಈ ರೀಜನ್ನಲ್ಲಿ ಇರ್ತಕ್ಕಂಥದ್ದು ಸೊ ವೆರಿ ಇಂಪಾರ್ಟೆಂಟ್ ಇದು ಕಂಪ್ಲೀಟು ಲಾಸ್ಟು ಒಂದು ಟೂ ಟು ತ್ರೀ ಮಂತ್ಸಿಂದ ಪ್ರತಿ ತಿಂಗಳು ಇದೆ ಸ್ನೇಹಿತರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಐ ಆಮ್ ಟೆಲಿಂಗ್ ಯು ಇದನ್ನು ನೆನಪಲ್ಲಿ ಇಟ್ಕೋಬೇಕು ನೀವು ಅಂಟಾರ್ಟಿಕಲ್ ಯಾವುದಿದೆ ಆರ್ಟಿಕಲ್ ಯಾವುದೇ ಸಿಂಪಲ್ ಅಂಟಾರ್ಟಿಕಾ ಅಂದರೆ ಈ ರೀಜನು ಕೆಳಗಡೆ ರೀಜನು ಕೆಳಗಡೆ ರೀಜನಲ್ಲಿ ಭಾರತಿ ಮತ್ತು ಮೈತ್ರಿ ಇದೆ ಮೇಲ್ಗಡೆ ರೀಜನಲ್ಲಿ ಹಿಮಾದ್ರಿ ಮತ್ತೆ ಇಂಡಾರ್ಕ್ ಇದೆ ಅಷ್ಟೇ ಓಕೆ ಅದರದ್ದು ಡೀಟೇಲ್ ನೋಡಿ ಇಂಡಾರ್ಕ್ ಇಸ್ ದ ಇಂಡಿಯಾಸ್ ಫಸ್ಟ್ ಅಂಡರ್ ವಾಟರ್ ಮೂರ್ಡ್ ಅಬ್ಸರ್ವೇಟ್ರಿ ನೋಡಿ ಅಂಡರ್ ವಾಟರ್ ಇರತಕ್ಕಂಥದ್ದು ಯಾವುದು ಇಂಡಾರ್ಕ್ ಆರ್ಟಿಕ್ ರೀಜನ್ ಅಲ್ಲಿ ಓಕೆ ಫೈನ್ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಜ್ಯಷ್ಟಿಯ ಅಷ್ಟಮಿ ಈ ಕೆಳಗಿನ ರಾಜ್ಯಗಳು ಆಚರಿಸುವ ಹಬ್ಬವಾಗಿದೆ ಈಚೆಗೆ ತಾನೇ ಇತ್ತೀಚೆಗೆ ನಿಮಗೆ ಕಲ್ಚರಲ್ಲಿ ಈ ಕ್ವಶನ್ ಬರುತ್ತೆ ಕಲ್ಚರ್ ಬಗ್ಗೆ ಕೇಳಬೇಕಾರೆ ಈ ಕ್ವಶನ್ ಬರುತ್ತೆ ಈ ಒಂದು ಕಲ್ಚರ್ ವೆರಿ ಇಂಪಾರ್ಟೆಂಟು ಯಾಕಂದರೆ ಇದು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಸೊ ಇದು ಆ್ಯನ್ಸರ್ ಮಾಡಿ ಸ್ನೇಹಿತರೆ ಕರೆಕ್ಟಾಗಿ ಮಾಡಿದಿರ ಅಂತ ಅಂದ್ಕೊಂಡಿದ್ದೀನಿ ಫಾರ್ ದಿಸ್ ಕ್ವಶನ್ ದ ಆನ್ಸರ್ ಈಸ್ ಜಮ್ಮು ಆ್ಯಂಡ್ ಕಾಶ್ಮೀರ ಏನು ಕೇಳಿ ಈಗ ಜಮ್ಮು ಕಾಶ್ಮೀರದಲ್ಲಿ ಸೊ ನಿಮ್ಗೆ ಗೊತ್ತಿರೋ ಜಮ್ಮು ಕಾಶ್ಮೀರದಲ್ಲಿ ಇತಿಹಾಸದ ಬಗ್ಗೆ ಜಾಸ್ತಿ ಹೋಗ್ಕಾಗಲ್ಲ ಆದರೆ ಕಾಶ್ಮೀರ ಪಂಡಿತ್ಸ್ನ ಅಲ್ಲಿಂದ ಏನು ಓಡಿಸಿದ್ರು ಅವಾಗ ಸೊ ಅವರ ಒಂದು ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ ಇದು ಸೊ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಅವರು ವಿಶಸ್ ಮಾಡಿದ್ದಾರೆ ಕಾಶ್ಮೀರ ಪಂಡಿತ್ಗೆ ಕಮ್ಯುನಿಟಿಗೆ ಜ್ಯೇಷ್ಠ ಅಷ್ಟಮಿ ಒಂದು ಒಕೇಶನ್ಗೋಸ್ಕರ ಸೊ ಜ್ಯೇಷ್ಠ ಅಷ್ಟಮಿ ಫೆಸ್ಟಿವಲ್ ಏನು ಅನ್ನೋದರ ಇಲ್ಲಿದೆ ನೋಡಿ ಜ್ಯೇಷ್ಠ ಅಷ್ಟಮಿ ಸೆಲೆಬ್ರೇಟೆಡ್ ಅಟ್ ದ ಶ್ರೈನ್ ಆಫ್ ಕಿರ್ ಭವಾನಿ ಇನ್ ತುಲಾಮುಲಾ ಇನ್ ದ ಹಾನರ್ ಆಫ್ ದಿಯರ್ ಪ್ಯಾಟ್ರನ್ ಗಾಡೆಸ್ ರಂಗ್ಯ ದೇವಿ ಇನ್ ಜಮ್ಮು ಕಾಶ್ಮೀರ್ ಅಂದರೆ ರಂಗ್ಯ ದೇವಿ ಅಂತಕ್ಕಂಥ ಇದರಲ್ಲಿ ಸೆಲೆ ದೇವಿಗೆ ಇಟ್ಕೊಂಡವರು ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು ಇಲ್ಲಿ ರೈಸ್ ಬಾಯ್ಲ್ಡ್ ಮಿಲ್ಕ್ ಮಾಡ್ತಾರೆ ಕೀರ್ ಮಾಡ್ತಾರೆ ಇಸ್ ಪ್ರಿಪೇರ್ಡ್ ಆನ್ ದಿಸ್ ಡೇ ಹ್ಯಾಸ್ ಎ ಫುಡ್ ಆಫರಿಂಗ್ ದ ಆ್ಯನ್ಯಲ್ ಮೇಲ ಕೀರ್ ಭವಾನಿ ಈಸ್ ದ ಬಿಗ್ಗೆಸ್ಟ್ ಹಿಂದೂ ಫೆಸ್ಟಿವಲ್ ಇನ್ ಜಮ್ಮು ಕಾಶ್ಮೀರ್ ಆಫ್ಟರ್ ಅಮರನಾಥ ಯಾತ್ರಾ ಆದಮೇಲೆ ಇದೇ ಒಂದು ಬಿಗ್ಗೆಸ್ಟ್ ಒಂದು ಫೆಸ್ಟಿವಲ್ ಹಿಂದೂಗಳಿಗೆ ಅಂತ ಹೇಳ್ತಾರೆ ಓಕೆ ಬಸ್ ಜ್ಯೇಷ್ಠ ಅಷ್ಟಮಿ ಎಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಯಾವ ಜನರ ಆಚರಣೆ ಮಾಡ್ತಕ್ಕಂಥದ್ದು ಇದನ್ನು ತಿಳ್ಕೊಂಡ್ರೆ ದಟ್ಸ್ ಮೋರ್ ದನ್ ಎನ್ ಆಫ್ ಓಕೆ ಫೈನ್ ನೆಕ್ಸ್ಟ್ ಬನ್ನಿ ಪ್ರಾಜೆಕ್ಟ್ ಅಹಾನ ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡು ಬರುತ್ತೆ ಕೇಳ್ತಾರೆ ಇದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಅಂತ ಇದು ಯಾವದಕ್ಕೆ ಸಂಬಂಧಪಟ್ಟಿದ್ದು ಸಿ ಆಯಾ ರಾಜ್ಯಗಳಿಗೆ ಆಪ್ಷನ್ ಏನು ಮರಳಿದ ನುರಿತ ವಲಸೆ ಕಾರ್ಮಿಕರನ್ನು ನೇಮಿಸಿಕೊಳ್ಳತಕ್ಕಂಥದ್ದು ನನ್ನ ಫಿಗರ್ ನಿಮಗೆ ಹಿಂಟು ಜಸ್ಟ್ ಹಿಂಟ್ ನೀವು ಇದರಿಂದ ಕೂಡ ನೀವು ಆನ್ಸರ್ ಮಾಡ್ಬೋದು ಏಡ್ಸ್ ಮುಕ್ತ ಪೀಳಿಗೆ ಎತ್ತ ಕೆಲಸ ಮಾಡಲು ಓಕೆ ಕೋವಿಡ್ ಹತ್ತೊಂಬತ್ತರ ವಿರುದ್ಧ ಹೋರಾಡಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮೇಲಿನ ಯಾವುದು ಅಲ್ಲ ಯಾವುದು ಕರೆಕ್ಟ್ ಆನ್ಸರು ದಯವಿಟ್ಟು ಆನ್ಸರ್ ಮಾಡಿ ಸ್ನೇಹಿತರೆ ಸೊ ದ ರೈಟ್ ನೀವು ಆನ್ಸರ್ ಮಾಡಿದ ಅನ್ಕೋತೀರಿ ರೈಟ್ ಆನ್ಸರ್ ಇದಕ್ಕೇನು ಅಂದರೆ ಏಡ್ಸ್ ಮುಕ್ತ ಪೀಳಿಗೆಯತ್ತ ಕೆಲಸ ಮಾಡಲು ಸೊ ವಾಟ್ ಇಸ್ ದಿಸ್ ಪ್ರಾಜೆಕ್ಟ್ ಆಹಾನ ಸೊ ಇದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ ಪ್ರಾಜೆಕ್ಟ್ ಆಹಾನ ಅಂದರೆ ಏನು ಪ್ರಾಜೆಕ್ಟ್ ಆಹಾನ ಇಸ್ ಅ ಪ್ಲ್ಯಾನ್ ಇಂಡಿಯಾಸ್ ಅಂದರೆ ನ್ಯಾಷನಲ್ ಪ್ರೋಗ್ರಾಮ್ ವರ್ಕಿಂಗ್ ಟುವರ್ಡ್ಸ್ ಏಡ್ಸ್ ಫ್ರೀ ಜನರೇಷನ್ ಅಂದ್ರೆ ಏಡ್ಸ್ನ ನ ನಿರ್ಮೂಲ ಮಾಡೋಕ್ಕೋಸ್ಕರ ಕೆಲಸ ಮಾಡ್ತಕ್ಕ ಹೆಸರಿಟ್ಟಿರ್ತಕ್ಕ ಪ್ರಾಜೆಕ್ಟ್ ಆಹನ ಅಂತೇಳಿ ಸೊ ಇದನ್ನ ಈ ಎನ್ ಜಿ ಒ ಏನಿದೆ ಜೊತೆಗೆ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ನ್ಯಾಕೋ ಅಂಡ್ ಸಪೋರ್ಟೆಡ್ ಬೈ ಗ್ಲೋಬಲ್ ಫಂಡ್ ಟು ಫೈಟ್ ಏಡ್ಸ್ ಟುಬರ್ಕೋಲೋಸಿಸ್ ಅಂಡ್ ಮಲೇರಿಯಾ ಅಂದ್ರೆ ಜಿ ಎಫ್ ಎ ಟಿ ಎಂ ಅಂತಕ್ಕಂಥ ಒಂದು ಸಂಸ್ಥೆ ನ್ಯಾಕೋ ಅಂತಕ್ಕಂಥ ಸಂಸ್ಥೆ ಸೇರ್ಕೊಂಡು ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಇನ್ ಪಾರ್ಟ್ನರ್ಶಿಪ್ ವಿತ್ ನ್ಯಾಷನಲ್ ಪ್ರೋಗ್ರಾಮ್ ದ ಪ್ರಾಜೆಕ್ಟ್ ಒಂಬತ್ತು ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದೆ ಅಸ್ಸಾಂ ಬಿಹಾರ ಛತ್ತೀಸ್ಗಢ ಜಾರ್ಖಂಡ್ ಮಧ್ಯಪ್ರದೇಶ ಒಡಿಶಾ ರಾಜಸ್ಥಾನ ಉತ್ತರ ಪ್ರದೇಶ ವೆಸ್ಟ್ ಬಂಗಾಲ್ ಇನ್ನೂರು ಹದಿನೆಂಟು ಡಿಸ್ಟಿಕ್ಸ್ನ ಈ ರಾಜ್ಯಗಳಲ್ಲಿ ಕವರ್ ಮಾಡ್ತಾ ಇದ್ದಾರೆ ಅಂದರೆ ಈ ರಾಜ್ಯಗಳಲ್ಲಿ ಏಡ್ಸ್ನ ನಿರ್ಮೂಲನೆ ಮಾಡಬೇಕು ಅಂಥೇಳಿ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ಮಾಡ್ತಾ ಇರೋದು ನಿಮ್ಗೆ ಜಸ್ಟ್ ಕೇಳ್ಬೋದು ಪ್ರಾಜೆಕ್ಟ್ ಅಹನ ಸುದ್ದಿಯಲ್ಲಿತ್ತು ಇದು ಯಾವುದಕ್ಕೋಸ್ಕರ ಅಂತ ಕೇಳ್ಬೋದು ಏಡ್ಸ್ನ ನಿರ್ಮೂಲನೆ ಮಾಡೋಕ್ಕೋಸ್ಕರ ಓಕೆ ಇಷ್ಟು ಇದನ್ನು ತಿಳ್ಕೊಂಡ್ರೆ ಸಾಕು ಸೊ ಹೀಗೆ ಕೇಳೋದು ಎಕ್ಸಾಂಪಲ್ಲಿ ನಿಮಗೆ ತುಂಬ ಟೆಕ್ನಿಕಲಲ್ಲಿ ಹೋಗಲಾ ಸ್ನೇಹಿತರೆ ದೇ ವಿಲ್ ಆ್ಯಕ್ಸ್ ಡೈರೆಕ್ಟ್ ಕ್ವಶನ್ಸ್ ಅಂದರೆ ನೀವು ಎಷ್ಟು ಮಟ್ಟಿಗೆ ಕರೆಂಟ್ ಎಫೇರ್ಸ್ನ ಓದಿದ್ದೀರಾ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದೆಯೋ ಇಲ್ವಾಗ ಪ್ರಾಜೆಕ್ಟ್ ಅಹನ್ ಆಗಿರ್ಬೋದು ಅಮೇರಿ ಐಸ್ ಶೆಲ್ಫ್ ಅಂತ ಹೇಳಿದೆ ಸೊ ಅಂದರೆ ನೀವು ಕರೆಂಟ್ ಎಫೇರ್ ಓದಿದ್ದೀರಾ ನಿಮಗೆ ಅರಿವಿದೆಯಾ ನಮ್ಮ ಪರಿಸರದಲ್ಲಿ ಏನಾಗ್ತಾ ಇದೆ ನಮ್ಮ ಸಾಮಾಜಿಕವಾಗಿ ಏನಾಗ್ತಾ ಇದೆ ಇದನ್ನ ಜಸ್ಟ್ ಟೆಸ್ಟ್ ಮಾಡೋದು ನಮ್ಮ ಎಕ್ಸಾಮಿನರ್ ಕೆಲಸ ತುಂಬ ಡೀಪ್ ಟೆಕ್ನಿಕಲ್ ಓಕೆ ಇದು ಇಟ್ ಈಸ್ ನಾಟ್ ಎ ಟೆಕ್ನಿಕಲ್ ಎಕ್ಸಾಮ್ ಓಕೆ ಫೈನ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂದ್ಕೊಂತೀನಿ ಫೈನ್ ನೆಕ್ಸ್ಟ್ ಎಕ್ಸಾಮ್ಗೆ ಹೋಗ್ಬಾರ್ದು ನಿಸರ್ಗ ಚಂಡಮಾರುತ ಇದಕ್ಕೆ ಮೂರ್ನಾಲ್ಕು ಥರ ಎಸ್ ಕ್ವಚನ್ಸ್ ನಾನು ಆಲ್ರೆಡಿ ನನ್ನ ಕ್ವಿಜಸ್ ಅಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೂಡ ಮಾಡಿದ್ದೀನಿ ಸೊ ಫೈನ್ ಸೊ ಇದಕ್ಕೆ ಸಂಬಂಧಿತ ಕೆಳಗಿನ ಹೇಳಿಕ ಪರಿಣಾಮ ಇದು ಪಶ್ಚಿಮ ಬಂಗಾಳದ ಕರಾವಳಿ ಕಡೆಗೆ ಹೋಗುತ್ತೆ ಮತ್ತು ಬಾಂಗ್ಲಾದೇಶದ ಕಡೆಗೆ ಹೋಗುತ್ತೆ ಅಂತ ಹೇಳ್ತಾರೆ ಅರೇಬಿಯನ್ ಸಮುದ್ರದ ಬದಿಯಲ್ಲಿ ರೂಪುಗೊಂಡು ಚಂಡಮಾರುತಗಳು ಬಂಗಾಳಗಳ ಭಾಗ್ಯಂತ ಹೆಚ್ಚಾಗಿ ಸಂಭವಿಸ್ತವೆ ಅಂದರೆ ಬಂಗಾಳಿ ಕಳೆಗಂತ ಅರೇಬಿಯನ್ ಸಮುದ್ರದಲ್ಲಿ ಜಾಸ್ತಿ ಸಂಭವಿಸ್ತವೆ ಅಂತ ಇದು ಯಾವುದು ಸರಿ ಟಿಕ್ ಮಾಡಿ ಸ್ನೇಹಿತರೆ ಮೊದಲನೇದಾದರೆ ಒನ್ ಅಂತ ಹಾಕಿ ಎರಡನೇದಾದರೆ ಎರಡನೇ ಆಪ್ಷನ್ ಅಂತ ಹಾಕಿ ಒನ್ ಎಂಟ್ ಟು ನಾಲ್ಕನೇ ಎರಡು ಅಲ್ಲ ಸೊ ಕರೆಕ್ಟ್ ಆನ್ಸರ್ ಮಾಡಿದ್ರೆ ಅನ್ಕೋತೀನಿ ಇದಕ್ಕೆ ರೈಟ್ ಆನ್ಸರ್ ಯಾವುದೂ ಅಲ್ಲ ಇದೆರಡು ತಪ್ಪು ಆನ್ಸರ್ ಯಾಕಂದರೆ ನಿಮ್ಗೆ ಗೊತ್ತಿದ್ದು ಅರಬ್ಬಿ ಸಮುದ್ರದಲ್ಲಿ ಬರೆದು ನಿಸರ್ಗದ ಬಗ್ಗೆ ಕಂಪ್ಲೀಟಾಗಿ ಸೈಕಲ್ ನಿಸರ್ಗ ಅಂತ ಹೇಳಿ ಅನ್ನ ಅಕಾಡೆಮಿಲಿ ನಾನು ನಿಮಗೆ ಟೂ ಡೇಸ್ ಬ್ಯಾಕ್ ಒಂದು ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ನೋಡಿ ಅದಕ್ಕೆ ನೇಮಿಂಗ್ ಹೆಂಗೆ ಬರುತ್ತೆ ಏನು ಅಂತ ಇದರಲ್ಲೇ ನಾವು ಮೂರ್ನಾಲ್ಕು ಕ್ವಶನ್ನ ಫ್ರೇಮ್ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಪ್ರಾಜೆಕ್ಟ್ ನಿಸರ್ಗ ಚಂಡಮಾರುತ ನಿಸರ್ಗ ಸೈಕ್ಲೋನ್ಗೆ ಯಾರು ಹೆಸರಿಟ್ಟಿದ್ದು ಈ ಹೆಸರು ಅಂತ ನೋಡಿದ್ರೆ ಬಾಂಗ್ಲಾದೇಶ ಇಟ್ಟಿರ್ತಕ್ಕಂಥ ನಿಸರ್ಗ ಅಂತ ಹೆಸರು ಫೈನ್ ಇದು ಯಾವ ತರ ಚಂಡಮಾರುತ ಟ್ರಾಪಿಕಲ್ ಸೈಕಲ್ ಉಷ್ಣವಲಯದ ಚಂಡಮಾರುತ ಇದು ಓಕೆ ನೋಡಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ಹೇಳಿ ಇದು ಉತ್ ಹಾಗಿದ್ದಲ್ಲಿ ಅರೇಬಿಯನ್ ಸಮುದ್ರ ಇಲ್ಲಿ ಎರಡನೇ ಆಪ್ಷನ್ ನೋಡಿ ವೆರಿ ಇಂಪಾರ್ಟೆಂಟ್ ಅರೇಬಿ ಸಮುದ್ರ ಬದಲು ರೂಪುಗೊಂಡ ಚಂಡಮಾರುತಗಳು ಬಂಗಾಳ ಕೊಲೆಯ ಭಾಗಗಿಂತ ಹೆಚ್ಚಾಗಿ ಸಂಭವಿಸುತ್ತವೆ ಅಂದ್ರೆ ಬಂಗಾಳ ಕೊಲ್ಲಿಗಿಂತ ಅರಬಿ ಸಮುದ್ರದಲ್ಲಿ ಜಾಸ್ತಿ ಸಂಭವಿಸುತ್ತೆ ಚಂಡಮಾರುತ ಅಂತ ಹೇಳಿರ್ತಕ್ಕಂಥ ಅದು ತಪ್ಪಿದು ಬಂಗಾಳ ಕೊಲ್ಲಿ ಜಾಸ್ತಿ ಸಂಭವಿಸುತ್ತೆ ಏನಕ್ಕೆ ಹೇಳಿ ಬಂಗಾಳ ಕೊಲ್ಲಿ ಜಾಸ್ತಿ ಸಂಭವಿಸುತ್ತೆ ಕಮೆಂಟ್ ಮಾಡಿ ಏನಕ್ಕೆ ಇದು ತಪ್ಪು ನಾನು ಸರಿ ಬಂಗಾಳ ಕೊಲ್ಲಿ ಅಂತ ಹೇಳ್ತಾ ಇದ್ದೀನಿ ಏನಕ್ಕೆ ಅಂತ ಕಮೆಂಟ್ ಮಾಡಿ ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಾನು ಸೈಕ್ಲೋನ್ ಅಂತಕ್ಕಂಥ ನಿಸರ್ಗ ಸೈಕ್ಲೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಒಂದು ಪ್ಲೇ ಕೂಡ ಇದೆ ಅಕಾಡೆಮಿಯಲ್ಲಿ ನೀವು ಚೆಕ್ ಮಾಡ್ಬೋದು ಅಲ್ಲಿ ವಾಯುಗೋಳ ಅಂತ ಒಂದು ಚಾಪ್ಟರ್ ಮಾಡಿದ್ದೀನಿ ಅಲ್ಲಿ ಸೈಕ್ಲೋನ್ ಮಾರುತಗಳು ಅಂತ ಟೋಟಲ್ ಏಳು ಪಾರ್ಟ್ಸ್ ಮಾಡಿದ್ದೀನಿ ಕಂಪ್ಲೀಟ್ ವಾಯುಗಳು ಅಟ್ಮಾಸ್ಫಿಯರ್ನ ಕಂಪ್ಲೀಟ್ ಮಾಡಿದ್ದೀನಿ ನಿಮಗೆ ಸಿಲೆಬಸ್ನ ಅಲ್ಲಿ ಹೋಗಿ ನೋಡಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಏನಕ್ಕೆ ಅಂತಂದರೆ ಜಸ್ಟ್ ಒಂದು ಸಿಂಪಲ್ ಸೈಕ್ಲೋನ್ ಜನರೇಟ್ ಆಗೋಕ್ಕೆ ಹೆಚ್ಚು ಹೀಟ್ ಬೇಕು ಇಪ್ಪತ್ತೇಳು ಡಿಗ್ರಿ ಸೆಂಟಿಗ್ರೇಡ್ಗಿಂತ ಜಾಸ್ತಿ ಹೀಟ್ ಬೇಕು ಮತ್ತು ಸಾಗರದಲ್ಲಿ ಹೆಚ್ಚಾಗಿ ಬರುತ್ತೆ ಇಲ್ಲಿ ಏನಕ್ಕೆ ಬಂಗಾಳ ಆಗುತ್ತೆ ಅಂದರೆ ಅರಬ್ಬಿ ಸಮುದ್ರಕ್ಕೆ ಹೋಲಿಸ್ಕೊಂಡ್ರೆ ಬಂಗಾಳ ಕೋಲಿಯಲ್ಲಿ ಅತಿ ಹೆಚ್ಚು ಹೀಟ್ ಜನರೇಟ್ ಆಗಿರ್ತಕ್ಕಂಥ ಅಂದರೆ ಉಷ್ಣಾಂಶ ಇರತಕ್ಕಂಥ ಒಂದು ಜಲ ಅದು ಬಂಗಾಳ ಅರಬ್ಬಿ ಸಮುದ್ರಕ್ಕೆ ಹೋಲಿಸ್ಕೊಂಡ್ರೆ ಅದರಿಂದ ಇಲ್ಲಿ ಹೆಚ್ಚು ಉತ್ಪತ್ತಿ ಆಗ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ನೀವು ಆ ಒಂದು ವೀಡಿಯೋ ಸೈಕ್ಲೋನ್ ವಿಡಿಯೋ ನಂದು ಪುನೀತ್ ಅಂತ ಇರತ್ತೆ ನೋಡಿ ರೆಫರ್ ಮಾಡ್ಬೋದು ಇಲ್ಲ ವಾಯುಗೋಳದ ಒಂದು ಲಿಸ್ಟ್ ಇದೆ ಅಲ್ಲೂ ಕೂಡ ನೀವು ರೆಫರ್ ಮಾಡ್ಬೋದು ಫೈನ್ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಈ ಕೆಳಗಿನ ಯಾವ ರಾಜ್ಯಗಳು ಇತ್ತೀಚೆಗೆ ಕ್ರೀಡೆಗಳಿಗೆ ಉದ್ಯಮದ ಸ್ಥಾನಮಾನ ನೀಡಿವೆ ಅಂದರೆ ಕ್ರೀಡೆ ಸ್ಪೋರ್ಟ್ಸ್ಗೆ ಒಂದು ಉದ್ಯಮದ ಸ್ಥಾನಮಾನ ನೀಡಿದೆ ಓಕೆ ಅದು ಯಾವ ರಾಜ್ಯ ಅಂತೇಳಿ ಸೊ ಮಿಜೋರಾಂ ನೀಡಿರ್ತಕ್ಕಂಥದ್ದು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರ ಅಂದ್ಕೊಂಡಿದ್ದೀನಿ ಸೊ ವೈ ವಾ ವೈ ಮಿಜೋರಾಂ ಏನಕ್ಕೆ ಕ್ರೀಡೆಗೆ ಒಂದು ಉದ್ಯಮ ಸ್ಥಾನಮಾನ ನೀಡಿತ್ತು ಅಂತಂದರೆ ಸಿ ಸ್ಪೋರ್ಟ್ಸ್ಗೆ ಒಂದು ಉದ್ಯಮದ ಸ್ಥಾನಮಾನ ನೀಡಿದ್ರೆ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಬಜೆಟರಿ ಅಲೋಕೇಶನ್ ಅಂದರೆ ಇಂಡ ಉದ್ಯಮ ಅಂದರೆ ಇಂಡಸ್ಟ್ರಿ ಬಜೆಟ್ ಬಜೆಟಲ್ಲಿ ಅದಕ್ಕೆ ಆರಾಮಾಗಿ ದುಡ್ಡು ಕೊಡ್ಬೋದು ಸ್ಪೋರ್ಟ್ಸ್ಗೆ ಅಂತಲೇ ಎತ್ತಿಳ ಸಿಟಿ ಇರಲಿಲ್ಲ ಮತ್ತೆ ಅದನ್ನು ಕೂಡ ಸ್ಪೋರ್ಟ್ಸ್ ರಿಲೇಟೆಡ್ ಕಾರ್ಖಾನೆಗಳಾಗಿರ್ಬೋದು ಮತ್ತೆ ಸ್ಪೋರ್ಟ್ಸ್ಗೆ ಅಟೆಂಡ್ ಮಾಡಿ ಮಾಡೋರಿಗೆ ಉತ್ತೇಜನ ಕೊಡ್ಬೋದು ಸೊ ಅದನ್ನು ಒಂದು ಇಂಡಸ್ಟ್ರಿಯಾಗಿ ಪರಿಗಣಿಸ್ಬೋದು ಜೊ ಇದರಿಂದ ಏನಾಗುತ್ತೆ ನಾವು ಅಂತಾರಾಷ್ಟ್ರೀಯವಾಗಿ ಇನ್ ಸ್ಪೋರ್ಟ್ಸಲ್ಲಿ ಬೆಳೀಬೋದು ಜೊತೆಗೆ ಉದ್ಯೋಗಗಳು ಸಿಗ್ತವೆ ಮತ್ತೆ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟಿವ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಉದ್ದೇಶ ನೋಡಿ ಮಿಸೋರಾಂ ಕ್ಯಾಬಿನೆಟ್ ಹ್ಯಾಸ್ ಗ್ರಾಂಟೆಡ್ ಇಂಡಸ್ಟ್ರಿ ಸ್ಟೇಟಸ್ ಟು ಸ್ಪೋರ್ಟ್ಸ್ ಎ ಮೂವ್ ಹ್ಯಾಡ್ ಎ ಜನರೇಟಿಂಗ್ ಎಂಪ್ಲಾಯ್ಮೆಂಟ್ ನೋಡಿ ಎಂಪ್ಲಾಯ್ಮೆಂಟ್ಗೂ ಜನರೇಟ್ ಆಗುತ್ತೆ ಅಂತ ಹೇಳಿ ಅದರ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ ಸೊ ಅದ್ರ ಕಂಪ್ಲೀಟ್ ಡೀಟೇಲ್ ಇದೆ ದ ಸ್ಟೇಟ್ ಹ್ಯಾಸ್ ಎ ಪೂಲ್ ಆಫ್ ಫುಟ್ಬಾಲರ್ಸ್ ಪ್ಲೇಯಿಂಗ್ ಫಾರ್ ಪ್ರೀಮಿಯರ್ ಕ್ಲಬ್ಸ್ ಅಕ್ರಾಸ್ ದ ಕಂಟ್ರಿ ಅಂದರೆ ಮಿಸೋರಾಮ್ ಅಲ್ಲಿ ಫುಟ್ಬಾಲ್ ಪ್ಲೇ ಮಾಡೋರು ತುಂಬ ಜನ ಇದ್ದಾರೆ ಅದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗ್ತಕ್ಕಂಥದ್ದು ಓಕೆ ಫೈನ್ ಇದು ಕಂಪ್ಲೀಟ್ ಅರ್ಥ ಆಗಿದೆ ಅಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಕೂಡ ಯಾಕಂದ್ರೆ ಭಾರತದ ಮೊದಲನೇ ರಾಜ್ಯ ಇದನ್ನು ಈ ತರ ಘೋಷಣೆ ಮಾಡಿರ್ತಕ್ಕಂಥದ್ದು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಕೂಡ ನ್ಯೂ ಇತ್ತು ಇದ್ರ ಬಗ್ಗೆ ಒಂದಷ್ಟು ಕ್ವಶನ್ ಇದೆ ಇದಂತೂ ಎರಡು ತಿಂಗಳಿಂದ ನ್ಯೂಸ್ ಅಲ್ಲಿತ್ತು ಆತ್ಮ ನಿರ್ಭಾರ್ ಯೋಜನೆ ಬಂದಂಗ್ ಇತ್ತು ಸೊ ಇದನ್ನು ವಾಣಿಜ್ಯ ಬ್ಯಾಂಕುಗಳು ಆರ್ ಆರ್ ಬಿಗಳು ಗಳು ಸಣ್ಣ ಹಣಕಾಸು ಬ್ಯಾಂಕ್ಗಳು ಸರ್ಕಾರಿ ಸಂಸ್ಥೆಗಳು ಜಾರಿಗೆ ತಂದಿವೆ ಅಂದ್ರೆ ಇದ್ರ ಮುಖಾಂತರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡ್ತವೆ ಅಂತ ಹೇಳಿ ಇದು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ತೊಡಗಿರುವ ರೈತರನ್ನು ಒಳಗೊಂಡಿರೋದಿಲ್ಲ ಸೊ ವಾಟ್ ಇಸ್ ಕರೆಕ್ಟ್ ಆನ್ಸರ್ ಮಾಡಿ ಸ್ನೇಹಿತರೆ ಒಂದು ಮಾತ್ರ ಎರಡು ಮಾತ್ರ ಅಥವಾ ಎರಡು ಕರೆಕ್ಟ್ ಆಗಿ ಅಥವಾ ಎರಡು ತಪ್ಪ ಸೊ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರ ಅನ್ಕೊಂತೀನಿ ಸೊ ಫಾರ್ ದಿಸ್ ಕ್ವಶನ್ ದ ರೈಟ್ ಆನ್ಸರ್ ಈಸ್ ಓನ್ಲಿ ಒನ್ ಯಾಕಂದ್ರೆ ನಾನು ಆತ್ಮ ಬಗ್ಗೆ ಆಲ್ರೆಡಿ ನಾಲ್ಕು ಪಾರ್ಟ್ ಆಗಿ ಅವರು ಬಿಡುಗಡೆ ಮಾಡೋರು ನಿರ್ಮಲಾ ಸೀತಾಮರ್ ಅದ್ರಿಗೆಲ್ಲ ವಿಡಿಯೋ ಅನಾಲಿಸಿಸ್ ಮಾಡಿದ್ದೀನಿ ಅದ್ರ ಪಿ ಡಿ ಎಫ್ ಕೂಡ ನನ್ನ ಯೂ ಟೆಲಿಗ್ರಾಮ್ ಚಾನಲ್ ಇದೆ ಅದ್ರ ಲಿಂಕ್ಸ್ ಕೂಡ ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ ಯು ಕ್ಯಾನ್ ರೆಫರ್ ಇಟ್ ಸೊ ಇಲ್ಲಿ ವಾಣಿಜ್ಯ ಬ್ಯಾಂಕ್ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ ರೀಜನಲ್ ರೂರಲ್ ಬ್ಯಾಂಕ್ ಆರ್ ಆರ್ ಬಿಸ್ ಅಂತ ಕರಿತೀವಿ ಅದನ್ನ ಸಣ್ಣ ಹಣಕಾಸು ಮೈಕ್ರೋ ಫೈನಾನ್ಸ್ ಬ್ಯಾಂಕ್ ಸಹಕಾರಿ ಸಂಸ್ಥೆಗಳು ಇದನ್ನ ಇಶ್ಯೂ ಮಾಡ್ತವೆ ಇದು ಬರೀ ವ್ಯವಸಾಯ ಮಾಡೋರಿಗೆ ಮಾತ್ರ ಅಲ್ಲ ವ್ಯವಸಾಯ ಆಗಿರ್ತಕ್ಕಂಥ ಪಶುಸಂಗೋಪನೆ ಅನಿಮಲ್ ಹಸ್ಬೆಂಡ್ರಿ ಅಂತ ಕರಿತೀವಿ ಮೀನುಗಾರಿಕೆ ಅಂದ್ರೆ ಫಿಶರಿ ಅಂಥವ್ರಿಗೂ ಕೂಡ ಇದನ್ನು ಕೊಡ್ತಕ್ಕಂಥದ್ದು ಈವನ್ ಕಿಸಾನ್ ಸಮ್ಮಾನ್ ಯೋಜನಾ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಏನು ಮಾಡಿದ್ದಾರೆ ಆರು ಸಾವಿರ ರೂಪಾಯಿ ಕೊಡಬೇಕು ಅಂತ ವರ್ಷಕ್ಕೆ ಈವನ್ ಅವ್ರಿಗೂ ಕೂಡ ಇದನ್ನ ಅಪ್ಲಿಕಬಲ್ ಆಗಿದೆ ಅದನ್ನು ಕೂಡ ನೀವು ಈ ಪಾಯಿಂಟ್ಗೆ ಜೋಡ್ಸ್ಕೋಬಹುದು ಸ್ನೇಹಿತರೆ ಓಕೆ ಸೊ ಅದರಿಂದ ಎರಡನೇ ಆಪ್ಷನ್ ಇಲ್ಲಿ ತಪ್ಪು ಕೊಟ್ಟಿದ್ದಾರೆ ಇದನ್ನ ನೋಡ್ಬೋದು ಇಲ್ಲಿ ಐವತ್ತು ಲಕ್ಷ ಡೈರಿ ಫಾರ್ಮರ್ಸ್ಗೆ ಮಿಲ್ಕ್ ಯೂನಿಯನ್ಸ್ ಕೆಲಸ ಮಾಡೋಕ್ಕೆ ಮಿನಿಸ್ಟ್ರಿ ಅನಿಮಲ್ ಹಸ್ಬಂಡ್ರಿ ಡೈರಿ ಇವರಿಗೆಲ್ಲ ಇಶ್ಯೂ ಮಾಡಬೇಕು ಅಂತ ಹೇಳಿ ಇದು ಮಾಡಿದ್ದಾರೆ ಇದು ಆತ್ಮನಿರ್ಭರ್ ಇದರಲ್ಲಿ ಕೂಡ ಘೋಷಣೆ ಮಾಡಿದ್ರು ಇದನ್ನ ಇಂಪ್ಲಿಮೆಂಟ್ ಮಾಡೋರು ಕಮರ್ಷಿಯಲ್ ಬ್ಯಾಂಕ್ ಮುಖಾಂತರ ಕೊಡ್ತಕ್ಕಂಥ ಆರ್ 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 ಬಿ ರೀಜನ್ ರೂರಲ್ ಬ್ಯಾಂಕ್ಸ್ ಸ್ಮಾಲ್ ಫೈನಾನ್ಸ್ ಅಲ್ಲಿ ಕೋಪರೇಟಿವ್ ಬ್ಯಾಂಕ್ ಮುಖಾಂತರ ಕೊಡ್ತಾರೆ ಇದರ ವ್ಯಾಲಿಡಿಟಿ ಕೂಡ ತಿಳ್ಕೋಬೇಕಂತ ಐದು ವರ್ಷ ಇದರ ವ್ಯಾಲಿಟಿ ಐದು ವರ್ಷ ದ ರೀಸೆಂಟ್ ಇನಿಷಿಯೇಟಿವ್ ಫಾರ್ ಕೆಸಿಸಿ ಸಿ ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇನ್ಕ್ಲೂಡ್ಸ್ ಫಾರ್ಮರ್ ಎಂಗೇಜ್ಡ್ ಇನ್ ಅನಿಮಲ್ ಹಸ್ಬಂಡ್ರಿ ಅಂಡ್ ಫಿಶರೀಸ್ ಅಂತವರನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಇದರ ವ್ಯಾಲ್ಯೂ ಐದು ವರ್ಷ ಓಕೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಫೈನ್ ನೋಡಿ ಕಿಶನ್ ಕ್ರೆಡಿಟ್ ಕಾರ್ಡ್ ಅನೌನ್ಸ್ ಮಾಡಿದ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಟು ಫುಲ್ಫಿಲ್ ದ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ರಿಕ್ವರ್ಮೆಂಟ್ ಆಫ್ ದ ಫಾರ್ಮರ್ಸ್ ಅಟ್ ವೇರಿಯಸ್ ಸ್ಟೇಜಸ್ ಆಫ್ ಫಾರ್ಮಿಂಗ್ ನಾನು ಇಲ್ಲಿ ಕನ್ನಡ ಇಂಗ್ಲೀಷ್ ಎರಡಲ್ಲಿ ತಗೊಂಡಿದ್ದೀನಿ ಯಾಕಂದ್ರೆ ಕನ್ನಡದವ್ರಿಗೂ ಅರ್ಥ ಆಗಬೇಕು ಇಂಗ್ಲೀಷಲ್ಲಿ ಪ್ರಿಪೇರ್ ಆಗ್ತಕ್ಕಂಥ ಕಮೆಂಟ್ ಅವ್ರಿಗೂ ಅರ್ಥ ಆಗಬೇಕು ಅದಕ್ಕೆ ಎಕ್ಸ್ಪ್ಲೇಷನ್ ಇಂಗ್ಲೀಷಲ್ಲಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಕ್ವಶನ್ಸ್ ಕನ್ನಡದಲ್ಲಿ ತೊಗೊಂಡಿದ್ದೀನಿ ಎರಡರೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಇಬ್ಬರಿಗೂ ಹೆಲ್ಪ್ ಆಗಲಿ ಮತ್ತು ಕನ್ನಡ ಮೀಡಿಯಮ್ ಅವ್ರಿಗೆ ನಿಮಗೆ ವಕಾ ಕೂಡ ಇಂಪ್ರೂವ್ ಆಗುತ್ತೆ ಪದಗಳ ಪರಿಚಯ ಆಗುತ್ತೆ ಇಂಗ್ಲೀಷಲ್ಲೂ ನೀವು ನೋಡ್ತಾ ಹೋದರೆ ಸೊ ಅದರಿಂದ ಇಬ್ಬರಿಗೂ ಹೆಲ್ಪ್ ಆಗಲಿ ಅನ್ನೋದು ಒಂದು ದೃಷ್ಟಿಯಿಂದ ಸ್ನೇಹಿತರೆ ಓಕೆ ಫೈನ್ ನೆಕ್ಸ್ಟ್ ಕ್ವೇಶನ್ ಹೋಗೋಣ ಬನ್ನಿ ಇದು ನಾನು ಡೈರೆಕ್ಟಾಗಿ ಇಂಗ್ಲೀಷಲ್ಲಿ ತೊಗೊಂಡ್ಬಿಟ್ಟಿದ್ದೀನಿ ಕ್ವಶನ್ ಯಾಕಂದರೆ ಇದನ್ನು ಕನ್ನಡದಲ್ಲಿ ಬರೆಯೋದಕ್ಕೆ ಒಂಥರ ಅಷ್ಟೊಂದು ತೊಂದರೆ ಆಗ್ತಾ ಇತ್ತು ಜೊತೆಗೆ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೂಡ ಅದಕ್ಕೆ ರೆಮಿಡ್ಸಿವಿಯರ್ ಅಂತಕ್ಕಂಥದ್ದು ಸಮಟೈಮ್ಸ್ ಏನೇನು ನ್ಯೂಸ್ ಅಂದರೆ ಸುದ್ದಿಯಲ್ಲಿತ್ತು ಈ ರೆಮಿಡ್ಸಿವಿರ್ ಅಂತಕ್ಕಂಥದ್ದು ಏನು ಅಂತ ಅದನ್ನ ಹಿಂಗೆ ಕನ್ನಡದಲ್ಲಿ ಬರೀಬೇಕಂತ ತುಂಬ ಪ್ರಾಬ್ಲಮ್ ಆಯ್ತು ಇದಕ್ಕೆ ಇಂಗ್ಲೀಷಲ್ಲಿ ಕ್ವಶನ್ ತೊಗೊಂಡೆ ಇದೊಂದು ಆ್ಯಂಟಿವೈರಲ್ ಡ್ರಗ್ ಫಾರ್ ಟ್ರೀಟ್ ಫಾರ್ ಎಬೋಲಾ ಎಬೋಲಾಗೆ ಆ್ಯಂಟಿವೈರಲ್ ಡ್ರಗ್ ಇದು ಎಬೋಲಾನ ಒಂದು ಟ್ರೀಟ್ ಮಾಡೋಕ್ಕೆ ಮತ್ತು ಇನ್ನೊಂದು ಆಪ್ಷನ್ ಹೇಳುತ್ತೆ ಇದು ಆ್ಯಂಟಿವೈರಲ್ ಡ್ರಗ್ ಟು ಟ್ರೀಟ್ ಮಲೇರಿಯಾಗೆ ಟ್ರೀಟ್ ಮಾಡೋಕ್ಕೆ ಎ ಪಾರ್ಟ್ ಆಫ್ ಆ್ಯಂಟಿ ರಿಟ್ರೋವಿಯಲ್ ಥೆರಪಿ ಟು ಸಪ್ರೆಸ್ ಎಚ್ ಐ ವಿ ವೈರಸ್ ಎಚ್ ಐ ವಿ ವೈರಸ್ನ ಕಮ್ಮಿ ಮಾಡೋಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಇದು ಡ್ರಗ್ ಅಂತ ಹೇಳ್ತಾರೆ ನನ್ನ ಹಾಫ್ತಾವು ಯಾವುದೂ ಅಲ್ಲ ಅಂತಕ್ಕಂಥದ್ದು ಸೊ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ರೆಮ್ಡಿಸಿವರ್ ಅಂತಕ್ಕಂಥದ್ದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಟಿಕ್ ಮಾಡಿ ಸ್ನೇಹಿತರೆ ಏನ ಬೀನಾ ಸೀನ ಡೀನಾ ಓಕೆ ಕರೆಕ್ಟಾಗಿ ಮಾಡಿದ್ರೆ ಅಂದ್ಕೊಂಡಿರ್ತೀನಿ ಸೊ ಫಾರ್ ದಿಸ್ ಕ್ವಶನ್ ರೆಮ್ಸ್ ರೆಮ್ಡಿಸಿವಿಯರ್ ಅಂತಕ್ಕಂಥದ್ದು ಆ್ಯಂಟಿವೈರಲ್ ಡ್ರಗ್ ಟು ಟ್ರೀಟ್ ಎ ಬೋಲಾ ಎ ಇಸ್ ದ ಕರೆಕ್ಟ್ ಆನ್ಸರ್ ಇದೇನಕ್ಕೆ ಸುದ್ದಿಲಿ ಬಂತು ಅಂತ ನೋಡೋದಾದ್ರೆ ಗೋರ್ಮೆಂಟು ಈ ಡ್ರಗ್ನ ಎಮರ್ಜೆನ್ಸಿ ಯೂಸ್ಗೆ ಕೋವಿಡ್ ನೈನ್ಟೀನ್ ಪೇಷಂಟ್ಸ್ಗೆ ಟ್ರೀಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳಿದೆ ಇಟ್ ವಾಸ್ ಇನಿಷಿಯಲಿ ಮ್ಯಾನುಫ್ಯಾಕ್ಚರ್ ಟ್ರೀಟ್ ಎಬೋಲಾಗೆ ಮ್ಯಾನುಫ್ಯಾಕ್ಚರ್ಗೆ ಟ್ರೀಟ್ ಮಾಡೋಕ್ಕಿತ್ತು ಆದರೆ ಇವಾಗಿನ ಪರಿಸ್ಥಿತಿಯಲ್ಲಿ ಈ ಕೋವಿಡ್ ನೈನ್ಟೀನ್ಗೆ ಏನು ಟ್ರೀಟ್ಮೆಂಟ್ ಇಲ್ಲ ಕರೆಕ್ಟಾಗಿ ಪ್ರಾಪರ್ ಆಗಿ ಯಾವುದೋ ಒಂದು ಮೆಡಿಸನ್ಸ್ ಇಲ್ಲ ಸೊ ಅದರಿಂದ ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಟ್ರೀಟ್ಮೆಂಟ್ ಮಾಡೋ ಡ್ರಗ್ಗೂ ಕೂಡ ಎರಡು ರೀತಿ ವೈರಸ್ ಏನು ಬರುತ್ತೆ ಎಬೋಲಾದಲ್ಲಿ ಸಿವಿಯರ್ ಅಕ್ಯೂಟ್ ಸಿಂಡ್ರೋಮ್ ವೈರಸ್ ಆಗಿರ್ಬೋದು ಇನ್ನೊಂದು ವೈರಸ್ ಆಗಿರ್ಬೋದು ಎರಡು ರೀತಿ ಫ್ಯಾಮಿಲಿ ಮೆಂಬರ್ಸ್ಗೂ ಟ್ರೀಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಅದರಿಂದ ಇದು ಸುದ್ದಿಯಲ್ಲಿತ್ತು ಓಕೆ ಫೈನ್ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದು ಸ್ನೇಹಿತರೆ ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಪಿ ಎಮ್ ಸ್ವಾನಿಧಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕನ್ನು ಪರಿಗಣಿಸಿ ಇದು ಫುಲ್ ಫಾರ್ಮ್ ಇದು ಆಕ್ಚುಲಿ ಇದು ಫುಲ್ ಫಾರ್ಮ್ ಇದು ಏನು ಫುಲ್ ಫಾರ್ಮ್ ಅಂತಕ್ಕಂಥ ಮೆನ್ಷನ್ ಮಾಡಿ ಇದು ನಿಮ್ಗೆ ನಿಮಗೆ ಒಂದು ಹಿಂಟು ಕೊಟ್ಟ ಕೊಟ್ಟಿದ್ದೀನಿ ಆತ್ಮ ನಿರ್ಭರ್ ಅಭಿಯಾನದಲ್ಲಿ ಕೂಡ ಘೋಷಣೆ ಆಗಿತ್ತು ಇದು ಸೊ ಇದು ಕರೆಕ್ಟ್ ಸರ್ ಯಾವ್ದು ಅಂತ ನಾವು ಟಿಕ್ ಮಾಡಬೇಕಾಗತ್ತೆ ಮೊದಲನೇ ಆಪ್ಷನ್ ಏನು ಇದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಕೆಳಗಡೆ ಆರಂಭಿಸಿರ್ತಕ್ಕಂಥದ್ದು ಸೂಕ್ಷ್ಮ ಅಂದ್ರೆ ಮೈಕ್ರೋ ಫೈನಾನ್ಷಿಯಲ್ ಅಂದ್ರೆ ಸಾಲ ಕೊಡ್ತಕ್ಕಂಥದ್ದು ಸೌಲಭ್ಯ ಕೊಡ್ತಕ್ಕಂಥದ್ದು ಇದು ಅಂತ ಹೇಳ್ತಾ ಇದೆ ಎರಡನೇ ಆಪ್ಷನ್ ಏನಿದೆ ಇದು ಬೀದಿ ವ್ಯಾಪಾರಿಗಳಿಗೆ ತನ್ನ ಕೆಲಸಗಳನ್ನು ಪುನಾರಂಭಿಸಲು ಮತ್ತು ಜೀವನೋಪಾಯವನ್ನು ಪಡೆಯಲು ಕೈಗೆಟುಕುವ ಸಾಲವನ್ನು ಒದಗಿಸುವ ಗುರಿ ಹೊಂದಿದೆ ಅಂತ ಹೇಳ್ತಾ ಇದೆ ಓಕೆ ಸೊ ವಾಟ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಎರಡು ಒಂದ ಎರಡ ಎರಡು ಕರೆಕ್ಟ್ ಎರಡು ತಪ್ಪ ಹೇಳಿ ಸ್ನೇಹಿತರೆ ಕಮೆಂಟ್ ಮಾಡಿ ಸೊ ಕರೆಕ್ಟಾಗಿ ಮಾಡಿದ್ರೆ ಅಂದ್ಕೋತೀನಿ ಇದಕ್ಕೆ ಆನ್ಸರು ಎರಡೂ ಸರಿ ಏನಕ್ಕೆ ಎರಡೂ ಸರಿ ನೋಡಿ ಪಿ ಎಮ್ ಸ್ವಾನಿಧಿ ಅಂದ್ರೇನು ಸ್ಟ್ರೀಟ್ ವೆಂಡರ್ ಆತ್ಮ ನಿಧಿ ಅಂತ ಅರ್ಥ ಆಯ್ತಲ್ವಾ ಎಸ್ ಅಂದ್ರೆ ಸ್ಟ್ರೀಟ್ ವಿ ಅಂದ್ರೆ ವೆಂಡರ್ ಆತ್ಮ ಅಂದ್ರೆ ಬೀದಿ ಬರಿ ಸ್ಟ್ರೀಟ್ ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ ಅವರು ಕೆಲಸ ಸ್ಟಾರ್ಟ್ ಮಾಡಕ್ಕೆ ಅವ್ರಿಗೆ ಜೀವನೋಪಾಯ ಕೈಗೆಟುಗಳು ಒಂದು ಸಾಲವನ್ನು ಒಂದು ಕೊಡ್ತಕ್ಕಂಥ ಗುರಿ ಇದೆ ಇದು ವ್ಯವಸತಿ ಮತ್ತು ನಗರ ಸಚಿವಾಲಯದ ಕೆಳಗಡೆ ಒಂದು ಮೈಕ್ರೋ ಫೈನಾನ್ಷಿಯಲ್ ಪ್ರೋಗ್ರಾಮ್ ಇದು ಇಲ್ಲೇ ಇದೆ ನೋಡಿ ದ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ರೀಸೆಂಟ್ಲಿ ಲಾಂಚ್ ಎ ಸೆಮಿ ಸ್ಪೆಷಲ್ ಮೈಕ್ರೋ ಕ್ರೆಡಿಟ್ ಫೆಸಿಲಿಟಿ ಸ್ಕೀಮ್ ಪಿ ಎಂ ಸ್ಟ್ರೀಟ್ ವೆಂಡರ್ ಆತ್ಮ ನಿರ್ಭಾರ್ ನಿಧಿ ಅಂತಕ್ಕಂಥದ್ದು ಏನಕ್ಕೆ ಅಂತಂದರೆ ಏಮ್ ಟು ಪ್ರೊವೈಡ್ ಅಫೋರ್ಡಬಲ್ ಲೋನ್ ಟು ಸ್ಟ್ರೀಟ್ ವೆಂಡರ್ ಅಂದರೆ ಅವ್ರಿಗೆ ಏನು ಲಾಸ್ ಆಗಿರುತ್ತೆ ಮಾಡಿರಲ್ಲ ಅವ್ರು ಪುನಃ ಅಗೇನ್ ಸ್ಟಾರ್ಟ್ ಮಾಡಬೇಕು ಅವ್ರ ಹತ್ರ ಇರೋ ದುಡ್ಡೆಲ್ಲ ಏನು ಬಿಸ್ನೆಸ್ ಇಲ್ಲದೆ ಏನೋ ವ್ಯಾಪಾರ ಮಾಡಿದೆ ಅವರ ಜೀವನೋಪಾಯಿ ಯೂಸ್ ಮಾಡಿರ್ತಾರೆ ಸೊ ಎಗೇನ್ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಅವ್ರಿಗೋಸ್ಕರ ಸಾಲ ಕೊಡೋಕ್ಕೋಸ್ಕರ ಇದು ಮಾಡಿರ್ತಕ್ಕಂಥದ್ದು ಜೊತೆಗೆ ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಆಫ್ ಹತ್ತು ಸಾವಿರ ಕೊಡ್ತಾರೆ ವಿಚ್ ಇಸ್ ರೀಪೇಯಬಲ್ ಇನ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಇನ್ ದೆನ್ ಯೂರ್ ಆಫ್ ಒನ್ ಇಯರ್ ಸೊ ಅವರು ಈ ಹತ್ತು ಸಾವಿರ ರೂಪಾಯಿನ ಒನ್ ಇಯರ್ ಅಲ್ಲಿ ಅವರು ವಾಪಸ್ಸು ಪೇ ಮಾಡಬೇಕು ಮಂತ್ಲಿ ಮಂತ್ಲಿ ಹಾಗೆ ಆಯಿತಾ ಇಂಟ್ರೆಸ್ಟ್ ಸಬ್ಸಿಡಿ ಸೆವೆನ್ ಪರ್ಸೆಂಟ್ ಪರ್ ಆ್ಯನಮ್ ಇದೆ ಸೊ ಈ ರೇಟಲ್ಲಿ ಅವರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಓಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಕೂಡ ನನ್ನ ಪರಿಟ್ಕೊಳ್ಳಿ ಸ್ನೇಹಿತರೆ ಫೈನ್ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟಸ್ ಅಂತಕ್ಕಂಥದ್ದು ಒಂದು ರಿಪೋರ್ಟ್ ಬಿಡುಗಡೆಯಾಗಿದೆ ಅರೇ ವಾರ್ಷಿಕ ಪ್ರಮುಖ ಆಗಿರ್ತಕ್ಕಂಥ ವಿಶ್ವ ಆರ್ಥಿಕತ ಸ್ಥಿತಿಯ ಕುರಿತು ಪ್ರಕಟಣೆ ಬಿಡುಗಡೆ ಮಾಡಲಾಗಿದೆ ಸೊ ಇದನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟಿಕ್ಸ್ ಅಂತಕ್ಕಂಥದ್ದು ಒಂದು ಅರೆವಾರ್ಷಿಕ ಅರೆವಾರ್ಷಿಕ ಅಂದರೆ ವರ್ಷದಲ್ಲಿ ಎರಡು ಬಾರಿ ಅಂದರೆ ಅರ್ಧ ವರ್ಷಕ್ಕೆ ಒಂದ್ಸಲ ಅಂತ ಇದನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಆನ್ಸರ್ ಮಾಡಿ ಸ್ನೇಹಿತರೆ ಇದು ಯಾವ ಸಂಸ್ಥೆ ಮಾಡಿದೆ ಇದು ಏನಕ್ಕಿದೆ ಅಂತ ನಾನು ಹೇಳ್ತೀನಿ ಡೋಂಟ್ ವರಿ ಇದು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತಕ್ಕಂಥದನ್ನು ಆನ್ಸರ್ ಮಾಡಿ ಸೊ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಅನ್ಕೋತೀನಿ ಸ್ನೇಹಿತರೆ ಸೊ ಇದನ್ನು ಬಿಡುಗಡೆ ಮಾಡಿರೋ ಸಂಸ್ಥೆ ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಸೊ ಏನಕ್ಕೆ ಬಿಡುಗಡೆ ಅಂದರೆ ಇವಾಗಿನ ಎರಡು ವರ್ಷಕ್ಕೆ ಎರಡು ಸಲ ಒಂದ್ಸಲ ಜನವರಿ ಮಂತ್ ಅಲ್ಲಿ ಒಂದ್ಸಲ ಜೂನ್ ಇವಾಗ ಜೂನ್ ಅಲ್ವಾ ಜೂನ್ ಮಂತ್ ಅಲ್ಲಿ ವರ್ಷಕ್ಕೆ ಎರಡು ಸಲ ಬಿಡುಗಡೆ ಮಾಡ್ತಾರೆ ಅಂದ್ರೆ ಅಟ್ ಪ್ರೆಸೆಂಟ್ ಏನ್ ಕಂಡೀಷನ್ ಇದೆ ಎಕನಮಿ ಕಂಡೀಷನ್ ಏನಿದೆ ಸೊ ಅದನ್ನ ಹೇಗೆ ನಡೀತಾ ಇದೆ ಸೊ ಇದ್ರ ಬಗ್ಗೆ ಡೀಟೇಲ್ ಕೊಡುತ್ತೆ ಅಂದ್ರೆ ಈಗ ಲಾಂಗ್ ಇದರಿಂದ ಎಕಾನಮಿ ವೀಕ್ ಇದೆಯಾ ಶಾರ್ಟ್ ಟರ್ಮ್ ವೀಕ್ ಇದೆಯಾ ಸೊ ಇದ್ರ ಬಗ್ಗೆ ಹೆಚ್ಚು ಡೀಟೇಲ್ ಕೊಡುತ್ತೆ ಇದು ವರ್ಲ್ಡ್ ಬ್ಯಾಂಕ್ನ ಒಂದು ರಿಪೋರ್ಟು ಗ್ಲೋಬಲ್ ಎಕಾನಮಿನ ಡೆವಲಪ್ ಹೆಂಗಾಗ್ತಾ ಇದೆ ಅಂತಕ್ಕಂಥ ಒಂದು ಸ್ಪೆಷಲ್ ಪ್ರಾಸ್ಪೆಕ್ಟಸ್ ಬಗ್ಗೆ ಮಾರ್ಕೆಟ್ಸ್ ಬಗ್ಗೆ ಮಾಡ್ತಕ್ಕಂಥ ಒಂದು ರಿಪೋರ್ಟ್ ಇದು ಓಕೆ ಫೈನ್ ಇದು ಅರ್ಥ ಆಗಿದೆ ಅನ್ಕೋತಿ ನೋಡಿ ವರ್ಲ್ಡ್ ಬ್ಯಾಂಕು ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟಸ್ ಇದು ವರ್ಷಕ್ಕೆ ಎರಡು ಸಲ ಜನವರಿ ಮತ್ತು ಜೂನಲ್ಲಿ ಇಶ್ಯೂ ಮಾಡ್ತಾರೆ ಓಕೆ ಫೈನ್ ಸೊ ನೆಕ್ಸ್ಟ್ ಕ್ವಶನ್ ಬನ್ನಿ ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ಆವರ್ತಕ ಅಂದ್ರೆ ಪೀರಿಯಾಡಿಕಲ್ ಕಾರ್ಮಿಕ ಅಂದರೆ ಲೇಬರ್ ಫೋರ್ಸ್ ಸರ್ವೆ ಸಮೀಕ್ಷೆ ಅಂದರೆ ಸರ್ವೆ ಪೀರಿಯಾಡಿಕಲ್ ಲೇಬರ್ ಫೋರ್ಸ್ ಸರ್ವೆ ಅಂತ ಕರಿತೀವಿ ಇದಕ್ಕೆ ಸಂಬಂಧಪಟ್ಟಂತೆ ರೋ ಆಯ್ಕೆ ಮಾಡಿ ಅಂತ ಇದು ದೇಶದ ಉದ್ಯೋಗ ಮತ್ತು ನಿರುದ್ಯೋಗ ದಂತಾಪ್ಷನ್ ಒದಗಿಸುವ ಗುರಿಯನ್ನು ಹೊಂದಿದೆ ಮತ್ತು ಇದನ್ನು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ನಡೆಸುತ್ತದೆ ಇದು ಮೊದಲನೇ ಆಪ್ಷನ್ ಓಕೆ ಸೊ ನೆಕ್ಸ್ಟ್ ಉದ್ಯೋಗದ ವ್ಯಾಖ್ಯಾನವು ಪಾವತಿಸಿದ ಕುಟುಂಬದ ಕಾರ್ಮಿಕರಲ್ಲಿ ತೊಡಗಿರೋವನ್ನು ಒಳಗೊಂಡಿರಲಿಲ್ಲ ಅಂದ್ರೆ ಪಾವತಿಸದ ಕುಟುಂಬ ಅಂದ್ರೆ ಯಾರಿಗೆ ಸಂಬಳ ಬರ್ತಿರಲ್ಲ ಅವ್ರನ್ನ ಒಳಗೊಂಡಿರಲ್ಲ ಅಂತ ಹೇಳ್ತಾ ಇದೆ ಇದು ಯಾವುದು ಕರೆಕ್ಟ್ ಈ ಒಂದು ರಿಪೋರ್ಟ್ ಪ್ರಕಾರ ಒಂದು ಕರೆಕ್ಟ್ ಎರಡು ಕರೆಕ್ಟ್ ಎರಡು ಕರೆಕ್ಟ್ ಎರಡು ತಪ್ಪ ನಾನು ನೋಡಿ ಹೆಂಗ್ ಕ್ವಶನ್ ತಗೊಂಡಿದ್ದೇನೆ ಅಂದರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಬೇಕು ಅಂತ ಕೆ ಎಸ್ ಪ್ರಿಪೇರ್ ಆಗೋ ಆಗಬೇಕು ಎಫ್ ಡಿ ಎಂದ ಎಸ್ ಟಿ ಎ ಪ್ರಿಪೇರ್ ಆಗೋ ಅರ್ಥ ಆಗಬೇಕು ಪ್ರತಿಯೊಂದು ಎಕ್ಸಾಮ್ರಿಗೂ ಕೂಡ ಇದು ಹೆಲ್ಪ್ ಆಗಬೇಕು ಸೊ ಒಂದೇ ಎಕ್ಸಾಮ್ ನಾನು ಮಾಡಲ್ಲ ಯಾವಾಗಲೂ ಪಿ ಎಸ್ ಐಗೂ ಆಗಬೇಕು ಕೆ ಎಸ್ಗೂ ಆಗಬೇಕು ಯು ಪಿ ಎಸ್ಗೂ ಆಗಬೇಕು ಫೈನ್ ಫೈನ್ ಸೊ ಇದಕ್ಕೆ ಆ್ಯನ್ಸರ್ ಏನು ಅಂದರೆ ಆಪ್ಷನ್ ಒಂದು ಮಾತ್ರ ಆಪ್ಷನ್ ಟು ಪಾವತಿಸಿದ ಕುಟುಂಬ ಅಂತ ಏನು ಹೇಳ್ತೀವಿ ಪೇಮೆಂಟ್ ಸಿಕ್ತಾರೋ ಅಂದರೆ ಪೇಮೆಂಟ್ ಇಲ್ಲದೆ ಕೆಲಸ ಮಾಡೋರು ಅಂದರೆ ಅಂದರೆ ಯಾರು ಒಂದು ಅನ್ನಾರ್ಗನೇ ಸೆಕ್ಟರಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರನ್ನ ಇದನ್ನ ಹೊಳ್ಕೊಂಡಿದೆ ಅಂತೆಲ್ಲ ಒಳಗೊಂಡಿಲ್ಲ ಅಂತ ಹಾಕಿದಿನಿ ಆ್ಯಕ್ಚುಲಿ ಅವ್ರನ್ನೂ ಕೂಡ ಈ ಒಂದು ರಿಪೋರ್ಟ್ ಒಳ್ಕೊಂಡಿದೆ ಅಂದ್ರೆ ಇಲ್ಲಿ ಏನಂದ್ರೆ ಉದ್ಯೋಗದಲ್ಲಿ ಎಷ್ಟು ಜನ ಇದ್ದಾರೆ ಅರ್ಬನಲ್ಲಿ ಹೆಂಗೆ ಅವರ ಒಂದು ಸ್ಥಿತಿಗತಿ ಏನು ಅದ್ರ ಬಗ್ಗೆ ಇದನ್ನು ಕೊಡ್ತಕ್ಕಂಥದ್ದು ನೋಡೋಣ ಬಂದಿರೋ ಡೀಟೇಲ್ ಆಗಿ ಸೊ ರೀಸೆಂಟ್ಲಿ ಪೀರಿಯೋಡಿಕ್ ಲೇಬರ್ ಸರ್ವೆ ರಿಪೋರ್ಟ್ ರಿಲೀಸ್ ಆಯಿತು ರಿಪೋರ್ಟು ಅದ್ರ ಲೇಬರ್ ಫೋರ್ಸ್ನ ಹೆಂಗಿದೆ ಯಾವ ಥರ ಇದೆ ಅಂತ ಎಸ್ಟಿಮೇಟ್ ಮಾಡ್ತಾರೆ ಇದೊಂದು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫ್ ಆಫೀಸ್ನ ಮಾಡ್ತಕ್ಕಂಥ ಅಂಡರ್ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕಲ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಡಿಗೆ ಬರ್ತಕ್ಕಂಥದ್ದು ಸಾರಿ ಹೇಳೋದನ್ನ ಉದ್ಯೋಗ ನಿರುದ್ಯೋಗ ದತ್ತಾಂಶ ಹ ಕಾರ್ಮಿಕ ತಪ್ಪು ಇದು ಕೂಡ ನಾನು ತಪ್ಪು ಹೇಳಿದೆ ನೋಡಿ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಅಲ್ಲ ಅಂದ್ರೆ ಎರಡೂ ಅಲ್ಲ ಇದು ಇದು ಕೂಡ ತಪ್ಪು ಇದು ತಪ್ಪು ಇದು ತಪ್ಪು ಓಕೆ ಸಾರಿ ಫಾರ್ ದ ದಿಸ್ ಇಲ್ಲಿ ಇದು ನ್ಯಾಷನಲ್ ಸ್ಟಾಟಿಕಲ್ ಸರ್ವೆ ಬಿಡುಗಡೆ ಮಾಡ್ತಕ್ಕಂಥದ್ದು ಸ್ಯಾಂಪಲ್ ಸರ್ವೆ ಆಫ್ ಆಫೀಸ್ ಇದು ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಆಡಿಬಾರ್ದು ಅಂದ್ರೆ ಸಾಂಸ್ಥಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಕೆಳಗಡೆ ಬಿಡುಗಡೆ ಆಗ್ತಕ್ಕಂಥದ್ದು ಅವರ ವೇಜ್ ಎಂಪ್ಲಾಯ್ಮೆಂಟ್ ಹೆಂಗೆ ಸೆಲ್ಫ್ ಎಂಪ್ಲಾಯ್ಡ್ ಅಂದ್ರೆ ಕೆಲಸ ಮಾಡೋರು ತಮ್ಮ ತಾಮೆ ಮತ್ತೆ ಅನ್ಪೇಯ್ಡ್ ಫ್ಯಾಮಿಲಿ ಲೇಬರು ಎಲ್ಲಾನು ಒಳಗೊಂಡ ಅನ್ಪೇಡ್ ಅಂದ್ರೆ ಯಾರಿಗೆ ಪೇಮೆಂಟ್ ಸಿಗಲ್ಲ ಸುಮ್ಮನೆ ಜೀತದಾಳಾಗಿ ಮಾಡ್ತಿರ್ತಾರೆ ಅಥವಾ ಯಾರು ಹಾಗೆ ಮನೇಲಿ ಕೆಲಸ ಮಾಡ್ತಿರ್ತಾರಲ್ಲ ಅಂತವ್ರು ಕೂಡ ಇದನ್ನ ಒಳಗೊಂಡಿರ್ತಕ್ಕಂಥದ್ದು ಇಲ್ಲಿ ಬೋತ್ ಲೊಕೇಶನಲ್ ಆ್ಯಂಡ್ ಜೆಂಡರ್ ಡೈಮೆನ್ಶನ್ ಕೂಡ ಇದನ್ನು ಮಾಡಿ ಒಳಗೊಂಡಿರ್ತಕ್ಕಂಥದ್ದು ಅಂದ್ರೆ ಇದನ್ನ ಯಾರು ಬಿಡುಗಡೆ ಮಾಡ್ತಾರೆ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಿ ಎಲ್ಲಾ ರೀತಿ ಲೇಬರ್ ಫೋರ್ಸ್ನ ಇನ್ ಒಳಗೊಂಡಿರೋದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನ ಯಾರು ಬಿಡುಗಡೆ ಮಾಡ್ತಾರೆ ಯಾವ ಸಚಿವಾಲಯ ಇದು ವೆರಿ ಇಂಪಾರ್ಟೆಂಟ್ ಎನ್ ಎಸ್ ಎಸ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಬಿಡುಗಡೆ ಮಾಡೋದು ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ ಪ್ರೋಗ್ರಾಮ ಅಂದ್ರೆ ಸಾಂಸ್ಥಿಕ ಅಂಕಿಅಂಶ ಅಂತ ಅಂತ ಕರಿತೀವಿ ಮತ್ತು ಕಾರ್ಯಕ್ರಮಗಳ ಅನುಷ್ಠಾನ ಓಕೆ ಫೈನ್ ನೆಕ್ಸ್ಟ್ ಕ್ವಶ್ಟನ್ ಬನ್ನಿ ಸ್ಟಾರ್ ಲಿಂಕ್ಗೆ ಸಂಬಂಧಿಸಿದ ಕೆಳಗಿನ ಕೆಳ ಹೇಳಿಕೆಗಳನ್ನು ಪರಿಗಣಿಸಿ ಈ ನೆ ಸ್ಟಾರ್ಲಿಂಕ್ ನೆಟ್ವರ್ಕ್ ಪ್ರಾಜೆಕ್ಟ್ ಇದೆಯಲ್ಲ ಇದು ಏನು ಅಂತ ಹೇಳಿ ಕಡಿಮೆ ವೆಚ್ಚವನ್ನು ಒದಗಿಸಲು ಇದು ಸ್ಪೇಸ್ ಎಕ್ಸ್ ನ ಉಪಕ್ರಮ ಮತ್ತು ವಿಶ್ವಾಸಾರ್ಹ ಬಾಹ್ಯಾಕಾಶ ಆಧಾರಿತ ಇಂಟರ್ನೆಟ್ ಸೇವೆಗಳನ್ನು ಜಗತ್ತಿಗೆ ಒದಗಿಸತಕ್ಕಂಥದ್ದು ಎರಡನೇ ಆಪ್ಷನ್ ಇದು ಕಡಿಮೆ ಭೂಮಿಯ ಕಕ್ಷೆಯಲ್ಲಿ ಸ್ಟಾರ್ಲಿಂಕ್ ಉಪಗ್ರಹವನ್ನು ನಿಯೋಜಿಸಲು ಉದ್ದೇಶಿಸಿದೆ ಸೊ ಅಂದ್ರೆ ಕಡಿಮೆ ಭೂಮಿ ಅಂದ್ರೆ ಲೋವರ್ ಅರ್ಥ್ ಆರ್ಬಿಟ್ ಅಂತ ಅರ್ಥ ಲೋವರ್ ಅರ್ಥ್ ಆರ್ಬಿಟ್ ಎಲ್ಲಿಯೂ ಅಂತ ಕೇಳ್ತೀವಿ ಕಕ್ಷೆಯಲ್ಲಿ ಸ್ಟಾರ್ಲಿಂಕ್ ಉಪಗ್ರಹವನ್ನು ನಿಯೋಜಿಸಲು ಉದ್ದೇಶಿಸಿದೆ ಸೊ ವಾಟ್ ಈಸ್ ದ ಕರೆಕ್ಟ್ ಆನ್ಸರ್ ಒಂದ ಎರಡ ಎರಡು ಸರಿಂದ ಎರಡು ತಪ್ಪಾ ಹೇಳಿ ಹೇಳಿ ಸ್ನೇಹಿತರೆ ಸೊ ಇದಕ್ಕೆ ಆನ್ಸರು ಕರೆಕ್ಟ್ ಆಗಿ ಮಾಡಿದ್ರ ಅನ್ಕೋತೀನಿ ಎರಡು ಕರೆಕ್ಟ್ ಇದು ನೋಡಿ ಕಡಿಮೆ ವೆಚ್ಚದಲ್ಲಿ ಸ್ಟಾರ್ಲಿಂಕ್ ಅಂತ ಸ್ಪೇಸ್ ಎಕ್ಸ್ ನಿಮಗೆ ಇವಾಗಲೂ ಕೂಡ ಗಗನಯಾನ ಆರ್ಮಿಟ್ ಅಂದ್ರೆ ಮನುಷ್ಯರನ್ನ ಫಸ್ಟ್ ಸ್ಪೇಸ್ ಎಕ್ಸ್ ಎಕ್ಸ್ ಅಂತ ನಾಸಾ ಅಂದ್ರೆ ಅಮೆರಿಕಾದಲ್ಲಿರ್ತಕ್ಕಂಥ ಒಂದು ಪ್ರೈವೇಟ್ ಏಜೆನ್ಸಿ ಓಕೆ ನಾಸಾ ಹೆಂಗೆ ಗೋರ್ಮೆಂಟ್ ಅಮೆರಿಕ ಗೋರ್ಮೆಂಟ್ ಸ್ಪೇಸ್ ಎಕ್ಸ್ ಅದು ಪ್ರೈವೇಟ್ ಇದೇನು ಮಾಡಿದೆ ಅಂದ್ರೆ ಒಂದು ಅರವತ್ತಷ್ಟು ಮಿನಿ ಸ್ಯಾಟ್ ಸ್ಯಾಟಲೈಟ್ಗಳನ್ನ ಇಂಟರ್ನೆಟ್ ಸೇವೆಗೋಸ್ಕರ ಕಕ್ಷೆ ಲೋವರ್ ಅರ್ಥ ಆರ್ಬಿಟ್ ಗೆ ಕಳಿಸಿದೆ ಏನಕ್ಕೆ ಅಂದ್ರೆ ಈ ಕೆಲಸ ಏನು ಮಾಡ್ತಂದ್ರೆ ಇಂಟರ್ನೆಟ್ ಸೇವೆ ಒದಗಿಸುತ್ತೆ ಇದು ಕಮ್ಮಿ ರೇಟಲ್ಲಿ ಒದಗಿಸುತ್ತೆ ಮತ್ತೆ ಇದು ಎಲ್ಲಾ ಒಂದು ಪ್ರದೇಶಗಳಕ್ಕೂ ಹಳ್ಳಿಗಳಿಗೂ ಕೂಡ ಹೆಲ್ಪ್ ಆಗಬೇಕು ಕಮ್ಮಿ ರೇಟಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಈ ಸ್ಪೇಸ್ ನ ಒಂದು ಉದ್ದೇಶ ಓಕೆ ಇದು ಎರಡು ಕರೆಕ್ಟ್ ಸ್ಪೇಸ್ ಎಕ್ಸ್ ರೀಸೆಂಟ್ಲಿ ಲಾಂಚ್ ಅನದರ್ ಸಿಕ್ಸ್ಟಿ ಇಂಟರ್ನೆಟ್ ಬ್ಲೀಮಿಂಗ್ ಸ್ಟಾರ್ಲಿಂಗ್ ಸ್ಯಾಟಲೈಟ್ ನಿಮ್ಗೆ ಕೇಳಬಹುದು ಸ್ಟಾರ್ಲಿಂಗ್ ಸ್ಯಾಟೈಲೈಟ್ ಇತ್ತೀಚೆಗೆ ಓಡಾಡಿದ್ದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಇಂಟರ್ನೆಟ್ಗೋಸ್ಕರ ಸಂಬಂಧ ಪಟ್ಟಿದ್ದು ಮತ್ತೆ ಇದನ್ನ ಮಾಡಿದ್ದೆವು ನಾಸಾ ಇಸ್ರೋ ಸ್ಪೇಸ್ ಎಕ್ಸ್ ಅಂತ ಕೊಡ್ತಾರೆ ಸ್ಪೇಸ್ ನ ಟಿಕ್ ಮಾಡಬೇಕಾಗುತ್ತೆ ಓಕೆ ಯಾವ ರೀತಿ ಬೇಕಾದ್ರೆ ಕ್ವೆಶನ್ಸ್ ಕೇಳ್ತಾರೆ ಇದೇ ರೀತಿ ಕೇಳ್ತಾರೆ ಅಂತ ನಾನು ಹೇಳಲ್ಲ ಸ್ನೇಹಿತರೆ ನಾನು ಎಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು ಅಂದ್ರೆ ಯಾವುದೇ ರೀತಿ ಕ್ವಶನ್ಸ್ ಬಂದರೂ ಕೂಡ ನೀವು ಆನ್ಸರ್ ಮಾಡ್ಬೇಕು ಅನ್ನೋ ನನ್ನ ಉದ್ದೇಶ ಓಕೆ ಸ್ಪೇಸ್ ಎಕ್ಸ್ ಲೋವರ್ ಅರ್ಥ ಆರ್ಬಿಟ್ಗೆ ಕಳಿಸಿರಿ ನೀವು ಕೇಳ್ಬೋದು ಹೈಯರ್ ಅರ್ಥ ಆರ್ಬಿಟ್ ಅಂತ ಕೇಳ್ಬೋದು ಓಕೆ ಲೋವರ್ ಅರ್ಥ ಆರ್ಬಿಟ್ ಅಂತ ಕೇಳ್ಬೋದು ಸೊ ಕಡಿಮೆ ಭೂ ಕಕ್ಷೆಯಲ್ಲಿ ಲೋವರ್ ಅರ್ಥ ಇದನ್ನ ಮಾಡಿರ್ತಕ್ಕಂಥದ್ದು ಸೊ ಇದನ್ನ ನೀವು ತಿಳ್ಕೊಬೇಕು ಫೈನ್ ಇನ್ನೆರಡು ಮುಖ್ಯವಾಗಿರ್ತಕ್ಕಂಥದ್ದು ನಾನು ಹಾಗೆ ಇಂಗ್ಲಿಷ್ ಅಲ್ಲೇ ತಗೊಂಡಿದ್ದೀನಿ ಯಾಕಂದ್ರೆ ಇದು ಟೆಕ್ನಾಲಜಿ ಬಗ್ಗೆ ಇರೋದ್ರಿಂದ ಇದನ್ನ ಹಾಗೆ ಇಂಗ್ಲಿಷ್ ಅಲ್ಲಿ ತಗೊಂಡಿದ್ದೀನಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಜಿನೋಮ್ ಇಂಡಿಯಾ ಪ್ರಾಜೆಕ್ಟ್ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಬಗ್ಗೆ ತಗೊಂಡಿದ್ದೀನಿ ಇವ ಇದು ಶನಿವಾರ ನ್ಯೂಸ್ ಅಲ್ಲಿ ಇಟ್ ಏಮ್ಸ್ ಟು ಅಲ್ಟಿಮೇಟ್ಲಿ ಬಿಲ್ಡ್ ಗ್ರಿಡ್ ಆಫ್ ಇಂಡಿಯನ್ ಇನ್ಫ್ರಾಸ್ಟ್ರಕ್ಚರ್ ಜೀನೋಮ್ ಅಂದ್ರೆ ಜೀನೋಮ್ ಗೊತ್ತಲ್ವಾ ನಿಮಗೆ ಒಂದು ಜೀನ್ಸ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು ಇಂಡಿಯಾ ಆರ್ಯನ್ ಪೀಪಲ್ ಜೀನ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು ಅಂತ ಹೇಳಿದೆ

ಸೊ ಇದಕ್ಕೆ ಆನ್ಸರ್ ಬಿಟ್ಟಾಕಿ ನನ್ನ ಕ್ವಶನ್ ತಗೊಂಡಿರೋ ಉದ್ದೇಶ ನಿಮಗೆ ಜೀನೋಮ್ ಪ್ರಾಜೆಕ್ಟ್ ಅಂದ್ರೆ ಏನು ಅಂತ ತಿಳ್ಸಕ್ಕೋಸ್ಕರ ಇದೇನು ಅಂದ್ರೆ ಇದು ನ್ಯೂಸಲ್ಲಿ ಇದ್ದಿದ್ದು ಇದಕ್ಕೋಸ್ಕರ ಓಕೆ ಕೋವಿಡ್ ನೈನ್ಟೀನ್ ವೈರಸ್ನ ಜೆನೆಟಿಕ್ನ ಡೈಮೆನ್ಷನ್ ತಿಳ್ಕೊಬೇಕು ಅಂತ ಅವ್ರು ರಿಕ್ವೆಸ್ಟ್ ಮಾಡಿದ ಸೈಂಟಿಸ್ಟು ಬಟ್ ಜೀನೋಮ್ ಮ್ಯಾಪಿಂಗ್ ಅಂದ್ರೇನು ಅಂದ್ರೆ ಪ್ರತಿಯೊಂದು ಜನರ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಅವರ ಜೀನ ತಗೊಂಡು ಅನಲಿಸಿಸ್ ಮಾಡೋಕ್ಕೆ ಅವ್ರ ಜೀನ್ಸ್ ಹೆಂಗಿದೆ ಈಗ ನೋಡಿ ದಕ್ಷಿಣ ಭಾರತದಲ್ಲಿ ಒಂಥರ ಇರುತ್ತೆ ನಮ್ಮ ಭಾರತದ್ದು ವಿಶಿಷ್ಟ ಏನಂದ್ರೆ ಒಂದು ಪ್ರದೇಶದಲ್ಲಿ ಇರೋದು ಪ್ರತಿಯೊಂದು ಪ್ರದೇಶದಲ್ಲಿ ಇರೋಲ್ಲ ಫಾರ್ ಎಕ್ಸಾಂಪಲ್ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ತಗೊಳ್ಳಿ ಕರಾವಳಿ ತಗೊಳ್ಳಿ ಅವ್ರ ಜಿನ್ಗಳೇ ಬೇರೆ ಬೇರೆ ಇರುತ್ತೆ ಮತ್ತೆ ಆಹಾರ ಪದಾರ್ಥ ಬೇರೆ ಇರುತ್ತೆ ಅವರ ಒಂದು ರೆಸಿಸ್ಟೆನ್ಸ್ ಇರುತ್ತಲ್ಲ ಅದು ಬೇರೆ ಬೇರೆ ಇರುತ್ತೆ ಇದನ್ನ ಸ್ಟಡಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಯಾವ್ದಾದ್ರು ಒಂದು ರೋಗ ಬಂದರೆ ಯಾವ್ದಾರ ಒಂದು ಕಾಯಿಲೆ ಬಂದರೆ ಅದಕ್ಕೆ ಹೆಂಗೆ ಜೀನು ಇದು ಮಾಡುತ್ತೆ ಅಂತೇಳಿ ಸೊ ಈ ಜೀನೋನ ಸ್ಟ್ರಕ್ಚರ್ನ ಸ್ಟಡಿ ಮಾಡಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಗಳನ್ನ ಕೂಡ ನಾವು ರೆಡಿ ಮಾಡ್ಬೋದು ಅಂತಕ್ಕಂಥದ್ದು ಸೊ ಅದು ವೆರಿ ಇಂಪಾರ್ಟೆಂಟ್ ಜೀನೋಮ್ ಪ್ರಾಜೆಕ್ಟ್ ಅಂತಕ್ಕಂಥದ್ದು ಇದ್ರ ಬಗ್ಗೆ ನಾನು ಡೀಟೇಲ್ ಅನಾಲಿಸ್ ಕೂಡ ಮಾಡ್ ಮಾಡ್ತೀನಿ ಮುಂದಿನ ಅಪ್ಕಮಿಂಗ್ ವೀಡಿಯೋಲಿ ಈವನ್ ನನ್ನ ಫೆಬ್ರವರಿ ಮಂತ್ ಕೂಡ ನ್ಯೂಸ್ ಇತ್ತು ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೆ ಒಂದು ಹೆಂಗೆ ಬರಿಬೇಕು ಅದ್ರ ಬಗ್ಗೆ ಅದ್ರ ಪರ್ಪಸ್ ಇರೋ ಅಂತ ಇಲ್ಲಿ ನಾನು ಡೀಟೇಲ್ ಆಗಿ ಹೋಗಲ್ಲ ಸ್ನೇಹಿತರ ಇದ್ರ ಬಗ್ಗೆ ಓಕೆ ಫೈನ್ ನೆಕ್ಸ್ಟ್ ನೋಡಿ ಲಾಸ್ಟ್ ಕ್ವಶನ್ ಇದು ಕನ್ಸ್ ದರ್ ಫಾಲಿಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ವರ್ಲ್ಡ್ ಎನ್ವರಮೆಂಟಲ್ ಡೇ ಇದು ನಿಮ್ಗೆ ಗೊತ್ತಿರೋ ಜೂನ್ ಐದು ಸೆಲೆಬ್ರೇಟ್ ಮಾಡ್ತೀವಿ ಇದು ಕೂಡ ಐದಾರು ತೀರಿ ಕ್ವಶನ್ ಕೇಳ್ಬೋದು ಇದ್ರ ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ ಎಲ್ಲ ಎನ್ವೈರನ್ಮೆಂಟಲ್ ಡೇ ಬಗ್ಗೆ ದಯವಿಟ್ಟು ನೋಡಿ ಅದರ ಲಿಂಕ್ ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಇದ್ರ ಬಗ್ಗೆ ನಾನು ಕ್ವಿಝು ಕೇಳಿದ್ದೀನಿ ಅದು ಕೂಡ ನೋಡಿ ಎಷ್ಟೊಂದು ಜನ ತಪ್ಪು ಕೂಡ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಡೀಟೇಲ್ ನಾನು ಏನಕ್ಕೆ ತಗೊಂಡೆ ಅಂದರೆ ಈ ಕ್ವಶನ್ನ ಕಂಪ್ಲೀಟ್ ಡೀಟೇಲ್ ಕೊಟ್ಬಿಡ್ತೀನಿ ಈಗ ಇದಕ್ಕೆ ಈ ಕ್ವಶನ್ ಬಿಟ್ಬಿಡಿ ಇಲ್ಲಿ ನೋಡಕ್ಕೆ ಹೋಗ್ಬಿಡಿ ನಾನು ನಿಮಗೆ ಇಲ್ಲಿ ಏನು ಕಂಪ್ಲೀಟ್ ಹೇಳ್ತೀನಿ ದಯವಿಟ್ಟು ಅದನ್ನು ಕೇಳಿಸ್ಕೊಳ್ಳಿ ನಾಲ್ಕು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಫಸ್ಟ್ ವರ್ಲ್ಡ್ ಇನ್ ಎನ್ವೈರನ್ಮೆಂಟ್ ಸೆಲೆಬ್ರೇಟ್ ಮಾಡಿದ್ದು ಎಪ್ಪತ್ತೆರಡರಲ್ಲಿ ಇದನ್ನ ಮಾಡಬೇಕು ಅಂತ ಸ್ಟಾಕೋಲಮ್ ಒಂದು ಸಮ್ಮೇಳನದಲ್ಲಿ ಇದನ್ನ ಡಿಸೈಡ್ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೊದಲನೇದಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು ಎರಡನೇ ಪಾಯಿಂಟ್ ಏನು ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತ ಇದನ್ನು ಹೋಸ್ಟ್ ಮಾಡಿತ್ತು ಆತಿಥೇಯ ಆಗಿತ್ತು ಆವಾಗ ಥೀಮ್ ಏನಿತ್ತು ಅಂದರೆ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಎರಡು ಸಾವಿರದ ಹತ್ತೊಂಬತ್ತು ಚೈನಾ ಇದರ ಆತಿಥೇಯ ವಹಿಸ್ಕೊಂಡಿತ್ತು ಅವಾಗ ಬೀಟ್ ಏರ್ ಪೊಲ್ಯೂಷನ್ ಅಂತ ಥೀಮ್ ಇತ್ತು ಈಗ ಎರಡು ಸಾವಿರದ ಇಪ್ಪತ್ತು ಕೊಲಂಬಿಯಾ ಮತ್ತೆ ಜರ್ಮನಿ ಅತಿಥೇಯ ಉಳಿಸ್ಕೊಂಡಿದೆ ಕೊಲಂಬಿಯಾ ಮತ್ತೆ ಜರ್ಮನಿ ಅತಿಥಿ ಇದನ್ನ ಹೋಸ್ಟ್ ಮಾಡಿರ್ತಕ್ಕಂಥ ಕಂಟ್ರೀಸು ಇದರ ಥೀಮು ಬಯೋಡೈವರ್ಸಿಟಿ ನೇಚರ್ ಅಂಡ್ ಬಯೋಡೈವರ್ಸಿಟಿ ಅಂತ ಹೇಳ್ತಾರೆ ಅಂದ್ರೆ ಜಿಯೋ ವೈವಿಧ್ಯತೆ ಅಂತ ಕನ್ನಡದಲ್ಲಿ ಕರಿತೀವಿ ಜಿಯೋ ವೈವಿಧ್ಯತೆ ಅದು ಇದರ ಥೀಮ್ ಮುಖ್ಯವಾಗಿ ನೇಚರ್ ಅಂಡ್ ಬಯೋಡೈವರ್ಸಿಟಿ ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ತಿಳ್ಕೊಬೇಕಾಗಿರೋದು ಮೊದಲು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕಲ್ಲಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಕಲ್ ಆಗಿದ್ದು ಮೊದಲನೇದು ಸೊ ಇವಾಗ ಎರಡ್ ಸಾವಿರದ ಇಪ್ಪತ್ತು ಕಂಡಕ್ಟ್ ಮಾಡಿರೋದು ಜರ್ಮನಿ ಮತ್ತು ಕೊಲಂಬಿಯಾ ಕೊಲೊಬ್ರೇಷನ್ ಇಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತ ಇದನ್ನ ಹೋಸ್ಟ್ ಮಾಡಿತ್ತು ವರ್ಲ್ಡ್ ಎನ್ವರಮೆಂಟಲ್ ಡೇನ ಈ ವರ್ಷದ ಥೀಮ್ ಕೇಳ್ತಾರೆ ಅದು ಬಯೋಡೈವರ್ಸಿಟಿ ಬಗ್ಗೆ ಜೀವ ವೈದ್ಯತೆ ಬಗ್ಗೆ ಇದಿಷ್ಟು ತಿಳ್ಕೊಂಡ್ರೆ ದಟ್ಸ್ ಮೋರ್ ದನ್ ಎನಫ್ ಈ ಕ್ವಶನ್ಸ್ಗೆ ಇದ್ರದ್ದು ವಿಡಿಯೋ ಕೂಡ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ನನ್ನ ಒಂದು ಪ್ರೈವೇಟ್ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಸೊ ಇದೇ ರೀತಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ ಮತ್ತೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಹೆಚ್ಚು ಕಮೆಂಟ್ ಮಾಡಿ ಸೊ ಇದೇ ರೀತಿ ನಾನು ಲಾಸ್ಟ್ ಮಂತ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈಗ ಜೂನ್ ಅಲ್ವಾ ಏಪ್ರಿಲ್ ಮಂತು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸು ಟುಮಾರೋ ಅವರ ಡೇ ಆಫ್ಟರ್ ಟುಮಾರೋಲ್ಲಿ ತಗೊಂಡ್ಬರ್ತೀನಿ ಇವನ್ ಯು ಕೆನ್ ವಾಚ್ ದಟ್ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ತರ್ತೀನಿ ಸೊ ನೆಕ್ಸ್ಟ್ ವೀಡಿಯೋಲಿ ಪುನಃ ಸಿಗ್ತೀನಿ ಯಾರು ದಯವಿಟ್ಟು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಪುನೀತ್ ಫೋರಂ ಜಾಯ್ನ್ ಆಗಿ ಲೈಕ್ ಮಾಡಿ ಮತ್ತು ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ ಜೊತೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಧನ್ಯವಾದಗಳು